ಒಂದು ಪುಟ್ಟ ಘಟನೆಯೊಂದಿಗೆ ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ಕಥೆಯ ರೂಪದಲ್ಲಿದೆ. ಸುದ್ದಿ ಬಂತು. ಏನು ಸುದ್ದಿ ಬಂತು ಅಂದ್ರೆ, ದುರ್ಯೋಧನ ಸತ್ತ. ಮಹಾಭಾರತದಲ್ಲಿ ಬರುವ ಘಟನೆ, ದುರ್ಯೋಧನ ಸತ್ತ. ಅರಮನೆಯಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಂಥ ಪಾಂಡವರು, ಶ್ರೀಕೃಷ್ಣ, ಆ ಕಡೆ ಧೃತರಾಷ್ಟ್ರ, ಗಾಂಧಾರಿ, ಇವರೆಲ್ಲರಿಗೂ ಈ ಸುದ್ದಿ ಬಂತು. ಮಗನ ಸಾವನ್ನು ಕೇಳಿ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಗಾಂಧಾರಿ ಕರುಳು ಕಿತ್ತು ಬರುವ ಹಾಗೆ ಸ್ವಲ್ಪ ಹೊತ್ತು ಅತ್ತಳು. ಅಳು ಎಲ್ಲ ಮುಗಿದ ಮೇಲೆ ಅವಳ ಸಿಟ್ಟು ತಿರುಗಿದ್ದು ಕೃಷ್ಣನ ಕಡೆಗೆ. ಕೈಯಲ್ಲಿ ಮುಷ್ಟಿ ಹಿಡ್ಕೊಂಡು ಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳ್ತಾಳೆ. ಕೃಷ್ಣ, ಇದಕ್ಕೆಲ್ಲ ನೀನು ಕಾರಣ. ಕೃಷ್ಣ ಕೇಳ್ತಾನೆ, ಗಾಂಧಾರಿ ನಾನು ಏನ್ ಮಾಡಿದೆ? ನಿನ್ನ ಮಗನಿಗೆ ನಾನು ಬಾಣ ಬಿಟ್ನ, ಏನ್ ಮಾಡಿದೆ ಹೇಳು. ಆಗ ಅವಳು ಹೇಳ್ತಾಳೆ, ಜಗತ್ತಿನ ಜನ ಏನಾದರೂ ಮಾತಾಡ್ಕೊಳ್ಳಿ ನಿನ್ನ ಬಗ್ಗೆ, ನನಗೆ ಮಾತ್ರ ಗೊತ್ತು ನೀನು ನಿಸ್ಸಂಶಯವಾಗಿ ಪರಮಾತ್ಮ. ನಿನ್ನ ಆಜ್ಞೆಯಂತೆ, ನಿನ್ನ ವಿಚಾರಗಳಂತೆ, ನಿನ್ನ ನಿರ್ದೇಶನದಂತೆ ಈ ಜಗತ್ತು ನಡೆಯುತ್ತೆ. ಈಗ ನಿನಗೊಂದು ಪ್ರಶ್ನೆ ಕೇಳ್ತೇನೆ, ನನಗೆ ಉತ್ತರ ಕೊಡು. ಕುಂತಿಗೆ ಮಾತ್ರ ದೇವತೆಗಳಂತ ಮಕ್ಕಳನ್ನು ಕೊಟ್ಟೆ, ನನಗ್ಯಾಕೆ ರಾಕ್ಷಸರಂತ ಮಕ್ಕಳನ್ನು ಕೊಟ್ಟೆ? ಅವಳು ನಿನಗೆ ತುಳಸಿ ಪತ್ರ, ಬಿಲ್ಲು ಪತ್ರಗಳಿಂದ ಪೂಜೆ ಮಾಡಿದ್ಲ, ನಾನು ನಿನಗೆ ಕಲ್ಲು ಮುಳ್ಳುಗಳಿಂದ ಪೂಜೆ ಮಾಡಿದ್ನ? ಒಬ್ರಿಗೊಂದು ಮಾಡಬಹುದ? ನನಗೆ ಅವಳಿಗೆ ಅಷ್ಟು ಒಳ್ಳೆ ಮಕ್ಕಳನ್ನು ಕೊಟ್ಟೆ, ನನಗೆ ಮಾತ್ರ ದುಷ್ಟರು ರಾಕ್ಷಸರಂತ ಮಕ್ಕಳನ್ನು ಕೊಟ್ಟೆ. ನಾನು ನಿನಗೆ ಮಾಡಿದ ಅಪಕಾರ ಏನು? ಏನ್ ತಪ್ಪು ಮಾಡಿದ್ದೀರ? ಕೃಷ್ಣ ಉತ್ತರ ಕೊಡ್ತಾನೆ, ಇಲ್ಲಿರೋ ಕುಳಿತರು ನಾವೆಲ್ಲ ಪ್ರತಿನಿತ್ಯ ವಂಶ ನೆನಪು ಮಾಡ್ಕೋಬೇಕು, ಅದಕ್ಕೋಸ್ಕರವೇ ಮಹಾಭಾರತ ಬರೆದ್ರು. ಇಂಥ ಮಾತುಗಳನ್ನೆಲ್ಲ ಈ ದೇಶದಲ್ಲಿ ವೇದಗಳು ಹುಟ್ಟಿದ ದಿವಸದಿಂದ ಮಹಾಭಾರತ ಹುಟ್ಟುವ ದಿನದವರೆಗೆ ಏನೇನು ನಾವು ಇಂಥ ನೀತಿಗಳನ್ನು ಪಾಠಗಳನ್ನು ಕಲಿಬೇಕು, ಈ ಪಾಠಗಳನ್ನೆಲ್ಲ ಒಟ್ಟಿಗೆ ಹಾಕಿ 100,000 ಶ್ಲೋಕಗಳನ್ನು ಬರೆದು ಅದಕ್ಕೆ ಮಹಾಭಾರತ ಅಂತ ಹೆಸರಿಟ್ರು. ಕೃಷ್ಣ ಹೇಳ್ತಾನೆ, ಗಾಂಧಾರಿ ನಿಮ್ಮ ಮಕ್ಕಳು ದುಷ್ಟರಾಗುವುದಕ್ಕೆ ನೀನು ಕಾರಣ, ಕುಂತಿಯ ಮಕ್ಕಳು ದೇವತೆಗಳಾಗುವುದಕ್ಕೆ ಹೆತ್ತ ತಾಯಿಯಾದ ಅವಳು ಕಾರಣ, ನಾನು ಯಾವ ರೀತಿಯಲ್ಲೂ ನಾನು ಕಾರಣ ಅಲ್ಲ. ಯಾವ ದೇವರ ಪೂಜೆ ಮಾಡಬೇಕು? ರಾಮನ ಪೂಜೆ ಮಾಡಬೇಕಾ, ಮತ್ತೊಬ್ಬ ದೇವರ ಪೂಜೆ ಮಾಡಬೇಕಾ? ಈ ಭಾಗ ಯಾರದು, ಆ ಭಾಗ ಯಾರದು? ಈ ಭಾಗದಲ್ಲಿ ನಿವಾರಿಸಿ ಬಂದ್ರಿ, ಆ ಭಾಗದಲ್ಲಿ ನಿವಾರಿಸಿ ಬಂದ್ರಿ, ಇದು ಇಂಥವ್ರ ಭೂಭಾಗ, ಅದು ಅಂಥವ್ರ ಭೂಭಾಗ, ಈ ಮಾತುಗಳನ್ನ ನಾವು ಕೇಳಿದ್ವಿ. ಇಷ್ಟೊತ್ತು ಕೇಳೋದಕ್ಕೆ ಬಹಳ ಚಂದ, ಆದ್ರೆ ಅರ್ಥಪೂರ್ಣವಾದ ಮಾತುಗಳು ಅದನ್ನು ಮೀರಿವೆ. ಕೃಷ್ಣ ಹೇಳ್ತಾನೆ, ನಿನ್ನ ಮಕ್ಕಳು ರಾಕ್ಷಸರಾಗುವುದಕ್ಕೆ, ಒಂದು ದೇಶದಲ್ಲಿ ದುಷ್ಟರು ನಿರ್ಮಾಣವಾಗುವುದಕ್ಕೆ, ಒಂದು ದೇಶದಲ್ಲಿ ದುಷ್ಟರು ನಿರ್ಮಾಣವಾಗುವುದಕ್ಕೆ, ಒಂದು ದೇಶದಲ್ಲಿ ಮಹಾತ್ಮರು ನಿರ್ಮಾಣವಾಗುವುದಕ್ಕೆ, ಚಂದ್ರಬಸವ ಶಿವಾಚಾರ್ಯರು ನಿರ್ಮಾಣವಾಗುವುದಕ್ಕೆ, ಚಂದ್ರವೀರ ಶಿವಾಚಾರ್ಯರು ನಿರ್ಮಾಣವಾಗುವುದಕ್ಕೆ, ತಾಯಂದಿರು ಸ್ವಲ್ಪ ಗಮನ ಕೊಡಬೇಕು. ಪ್ರತಿನಿತ್ಯ ನಮಗೆ ಉಪಯೋಗವಾಗುವಂತಹ ಮಾತುಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಯಾವ್ದಾವುದೋ ವಿಷಯಗಳು ಹೇಳ್ಬಹುದು, ಪ್ರತಿನಿತ್ಯವೂ ನಮಗೆ ಯಾವ ವಿಷಯಗಳು ಉಪಯೋಗವಾಗುತ್ತೆ ಅದನ್ನು ಸ್ವಲ್ಪ ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೇನೆ. ಕೃಷ್ಣ ಹೇಳ್ತಾನೆ, ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದವಳು, ಗಂಡನಿಗಿಲ್ಲದ ಸೌಭಾಗ್ಯ ನನಗ್ಯಾಕೆ ಅಂತ ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಿಟ್ಟೆ? ಗಾಂಧಾರಿ, ಗಂಡನಿಗಿಲ್ಲದ ಸೌಭಾಗ್ಯ ನನಗ್ಯಾಕೆ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ? ನಿನ್ನ ಗಂಡ ನೋಡಿದ್ರೆ ಹುಟ್ಟು ಕುರುಡ, ನೀನು ನಿನ್ನೇ ಕುರುಡಳನ್ನಾಗಿ ಮಾಡಿಕೊಂಡೆ. ನಿನ್ನ ಮಕ್ಕಳು ಯಾರ ಜೊತೆಗೆ ಹೋದ್ರು, ಏನ್ ಕೆಲಸ ಮಾಡಿದ್ರು, ಏನು ತಿಂದ್ರು, ಏನು ಕುಡಿದ್ರು, ಯಾರು ಸಹವಾಸವೋ ಮಾಡಬಾರದ್ದನ್ನು ಮಾಡಿದ್ರು, ನೋಡಬಾರದ್ದನ್ನು ನೋಡಿದ್ರು, ಕೇಳಬಾರದ್ದನ್ನು ಕೇಳಿದ್ರು,
ಚಿಂತಿಸಬಾರದ್ರಲ್ಲಿ ಚಿಂತಿಸಿದ್ರು, ಯಾವುದ್ರಲ್ಲಿ ಆಸಕ್ತಿ ಇರಬಾರದು ಅದ್ರಲ್ಲಿ ಆಸಕ್ತಿ ತಗೊಂಡ್ರು, ಏನ್ ಮಾಡಬೇಕು ಅದನ್ನು ಮಾಡಲೇ ಇಲ್ಲ, ನೋಡಬೇಕಾದ್ದನ್ನ ನೋಡ್ಲಿಲ್ಲ, ಕೇಳಬೇಕಾದ್ದನ್ನ ಕೇಳಲಿಲ್ಲ, ಒಳ್ಳೆಯವ್ರ ಜೊತೆ ಸ್ನೇಹ ಮಾಡಲೇ ಇಲ್ಲ, ಎಲ್ಲ ಕೆಟ್ಟವರು. ಮಾಡಬಾರದ್ದನ್ನು ಮಾಡುವುದು ಬಿಟ್ಟು ಮಾಡಬಾರದ್ದನ್ನ ಮಾಡಿ ಮಾಡಬೇಕಾದ್ದನ್ನ ಮಾಡಲಿಲ್ಲ ಅಂದ್ರೆ ನಿನ್ನ ಮಕ್ಕಳು ಏನಾದರೂ ಹಾಗೆ ಆದರೂ ಅಂದಾರಿ. ಅದೇ ಕುಂತಿ ಏನು ಮಾಡಿದ್ಲು ಗೊತ್ತಾ, ಕಣ್ಣಿಗೆ ಎಣ್ಣೆ ಹಾಕೊಂಡು 24 ಗಂಟೆ ತನ್ನ ಮಕ್ಕಳು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರು ಸಹವಾಸ ಮಾಡ್ತಾ ಇದ್ದಾರೆ, ಏನ್ ತಿಂತಾ ಇದ್ದಾರೆ, ಏನ್ ಕುಡಿತಾ ಇದ್ದಾರೆ, ಅವ್ರಿಗೆ ಯಾವ ಸಂಸ್ಕಾರ ಸಿಗ್ತಾ ಇದೆ, ಈ ಸಂಸ್ಕಾರ ಸಿಕ್ತ, ಆ ಸಂಸ್ಕಾರ ಸಿಗಲಿಲ್ವಾ. ಅದರಲ್ಲೂ ದೊಡ್ಡ ಮಗನನ್ನಂತೂ ಧರ್ಮ ದೇವತೆಯನ್ನಾಗಿ ಬೆಳೆಸಿಬಿಟ್ರು. ದೊಡ್ಡ ಮಗನನ್ನು ನೆನ್ಪಿಟ್ಕೊಳ್ಳಿ, 50 ಜನ ಮಕ್ಕಳನ್ನು ನೀವು ಹಡಿದ್ರು ಮಕ್ಕಳನ್ನು ನೋಡ್ಕೊಳ್ಳೋದೇನು ಕಷ್ಟ ಇರಲ್ಲ. ಅಯ್ಯೋ ಸ್ವಾಮೀಜಿ, ಒಂದು ಮಗು ಸಾಕೋದೇ ಸಾಕಾಗಿದೆ ಸ್ವಾಮೀಜಿ. ಎಷ್ಟು ಜನ ಉದ್ಗಾರ ತೆಗೀತಾರೆ, ಎಷ್ಟು ಜನ ರಾಗ ತೆಗೀತಾರೆ, ಸೀಕ್ರೆಟ್ ಗೊತ್ತಿಲ್ಲ ನಿಮಗೆ, ಮಕ್ಕಳನ್ನು ಬೆಳೆಸುವ ಸೀಕ್ರೆಟ್ ಗೊತ್ತಿಲ್ಲ. ದೊಡ್ಡ ಮಗನನ್ನ ದೇವತೆಯನ್ನಾಗಿ ಬೆಳೆಸಿದ್ಲು ಕುಂತಿ, ಧರ್ಮ ರಾಜ ಅಂತ ಹೆಸರು ಬಂತು. ಅವನ ನಿಜವಾದ ಹೆಸರು ಯುಧಿಷ್ಠಿರ, ಆದ್ರೆ ಅವನಿಗೆ ಬಿರುದು ಬಂದಿದ್ದು ಧರ್ಮರಾಜ. ತಮ್ಮಂದಿರಿಗೆಲ್ಲ ಹೇಳಿದ್ಲು, ಅಣ್ಣ ಏನ್ ಮಾಡಿದ್ರೆ ಅದನ್ನ ಮಾಡಿ. ಯಾವುದೇ ಮನೆಯಲ್ಲಿ ದೊಡ್ಡ ಮಗು ಏನ್ ಮಾಡುತ್ತೋ ಸಣ್ಣವರೆಲ್ಲ ಅದನ್ನೇ ಮಾಡ್ತಾರೆ, ಹೆಣ್ಮಕ್ಳಾದ್ರೂ ಅಷ್ಟೇ ಗಂಡ್ಮಕ್ಳಾದ್ರೂ ಅಷ್ಟೇ. ಯಾವಾಗ ಯುಧಿಷ್ಠಿರ ಧರ್ಮ ರಾಜ ಆದ, ಭೀಮ ಅರ್ಜುನ ನಕುಲ ಸಹದೇವರು ಹಾಗೆ ಆದ್ರು, ದುರ್ಯೋಧನ ರಾಕ್ಷಸಂತರಾದ, ಅವನ್ ತಮ್ಮಂದಿರು ಹಾಗೆ ಆದ್ರು. ಇಲ್ಲಿ ನೋಡಿ, ಅವರಿಬ್ಬರಿಗೂ ಪಾಂಡವರಿಗೂ ಕೌರವರಿಗೂ ಗುರು ಒಬ್ಬನೇ, ಗುರುಗಳು ಬೇರೆ ಬೇರೆ ಇರಲಿಲ್ಲ. ಅವ್ರು ತಿಂದು ಊಟ ಒಂದೇ, ಅವ್ರಿಗೆ ಬೇರೆ ಅಡುಗೆ ಇವ್ರಿಗೆ ಬೇರೆ ಅಡುಗೆ ಇರಲಿಲ್ಲ. ಅವರಲ್ಲಿ ಹರಿತಾ ಇದ್ದ ರಕ್ತ ಒಂದೇ, ರಕ್ತ ಬೇರೆ ಬೇರೆ ಇರಲಿಲ್ಲ. ವ್ಯತ್ಯಾಸ ಎಲ್ಲಿ ಬಂತು? ವ್ಯತ್ಯಾಸ ಬಂದಿದ್ದು ಸಂಸ್ಕಾರಗಳಲ್ಲಿ. ಎಲ್ಲಿ ವ್ಯತ್ಯಾಸ ಬಂತು? ಸಂಸ್ಕಾರಗಳಲ್ಲಿ. ಆದ್ದರಿಂದ ಇಂತಹ ಜಾಗಕ್ಕೆ ನಾವು ಬಂದಾಗ ನಮ್ಮ ಗಮನ ಇರಬೇಕಾದ್ದು ಇಲ್ಲಿ ಉದಾತ್ತವಾದ ವಿಚಾರಗಳನ್ನು ಕೇಳಬೇಕು. ಜ್ಯೋತಿರ್ಮಯಾನಂದ ಜಿ ಬಹಳ ಚೆನ್ನಾಗಿ ಹೇಳಿದ್ರು, ಭಕ್ತಿ ಭಕ್ತಿ. ಮೇಲ್ಗಡೆಯಲ್ಲಿ ಕುಳಿತುಕೊಂಡು ಆ ರಥ ಸಾಗುವುದನ್ನು ನೋಡಿದ್ರೆ, ಆ ಜನರ ಭಕ್ತಿ ನೋಡಿದ್ರೆ ಒಂದು ಕ್ಷಣಕ್ಕೆ ಮೈ ಮರೆತು ನಾವು. ನಿಜಕ್ಕೂ ಕೂಡ ಇದೊಂದು ಪುಣ್ಯಕ್ಷೇತ್ರ ಹಾರಕೂಡು. ಇಂತಹ ಒಂದು ಅದ್ಭುತವಾದ ಪುಣ್ಯಕ್ಷೇತ್ರ ಅನ್ನೋ ಕಲ್ಪನೆ ನನಗೆ ಇರಲಿಲ್ಲ. ಶ್ರೀಗಳ ಬಗ್ಗೆ ಬಹಳ ವರ್ಷಗಳ ಕೇಳಿದ್ರೆ, ಗುಲ್ಬರ್ಗ ಕಡೆ ಬಂದ್ರೆ, ಬೀದರ್ ಕಡೆ ಬಂದ್ರೆ, ಯಾರ ಬಾಯಿನಲ್ಲಿ ನೋಡಿದ್ರು ಕೂಡ ಪೂಜ್ಯರ ಬಗ್ಗೆ, ಅವರ ಕೀರ್ತಿ ಬಹಳ ದೊಡ್ಡದು. ಇವ್ರು ಯಾರಿರಬಹುದು, ಇವ್ರು ಯಾರಿರಬಹುದು ಅಂತ ಕಳೆದ ಒಂದು 25-30 ವರ್ಷದಿಂದ ನನಗೆ ಒಂದು ಕುತೂಹಲ. ಕಳೆದ ವರ್ಷ ಜ್ಯೋತಿರ್ಮಯಾನಂದ ಜಿ ಅವರು ಒಂದು ಕಾರ್ಯಕ್ರಮ ಕರೆದಾಗ ಬೀದರ್ ಆಶ್ರಮದಲ್ಲಿ ನನ್ನನ್ನು ನೋಡಿ, ಮುಂದಿನ ವರ್ಷ ನೀವು ಬರಬೇಕು ಸ್ವಾಮೀಜಿ, 1 ವರ್ಷದ ಹಿಂದೆನೆ ನನಗೆ ಕಾರ್ಯಕ್ರಮಕ್ಕೆ ಅವರು ಫಿಕ್ಸ್ ಮಾಡಿಬಿಟ್ರು. ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಬಿಟ್ರು, ಒಂದೊಂದು ಡೀಟೇಲ್, ಮೈನ್ಯೂಟೆಸ್ಟ್ ಡೀಟೇಲ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅದ್ರ ಕಡೆ ಗಮನ ಕೊಟ್ಟು ನಾನು ಬಿಜಾಪುರದಿಂದ ಬೆಂಗಳೂರು, ಬೆಂಗಳೂರಿಂದ ಈ ಕಡೆ ಬೀದರ್ ಬರೋದಕ್ಕೆ ಎಲ್ಲಾ ವ್ಯವಸ್ಥೆಗಳು ಬೇಕು, ಏನ್ ಬೇಕೋ ಅದನ್ನೆಲ್ಲ ಅದ್ಭುತವಾಗಿ ಮಾಡ್ಕೊಂಡು ಅದ್ಭುತವಾಗಿ ಅದನ್ನೆಲ್ಲ ಮಾಡಿದ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಅನ್ಸೋದು ಏನು ಅಂತಂದ್ರೆ, ಇಷ್ಟೇ, ಅವರ ಸಾಮಾಜಿಕ ಕಳಕಳಿ ಎಷ್ಟು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕೇವಲ ಭಕ್ತಿ ಒಂದಿದ್ರೆ, ಪರಮಾತ್ಮನಲ್ಲಿ ಭಕ್ತಿ ಒಂದಿದ್ರೆ ಬೇರೆ ಸಂಸ್ಕಾರಗಳು ತಾನಾಗಿಯೇ ಬರುತ್ತವೆ. ವಾಲ್ಮೀಕಿ ಒಂದು ದಿನಕ್ಕೆ 100 ಕೊಲೆ ಮಾಡ್ತಾ ಇದ್ದವನು, ದಿನಕ್ಕೆ ಒಂದು 100 ಕೊಲೆ. ನಿಮ್ಮ ವೀರಪ್ಪನಗಳೆಲ್ಲ ಅವನ ಮುಂದೆ ಲೆಕ್ಕಕ್ಕಿಲ್ಲ. ಈ ಜಗತ್ತು ಕಂಡಿರತಕ್ಕಂತ 2 ಪರಮ ದುಷ್ಟರು, ಒಬ್ಬ ಮಹಾದುಷ್ಟ, ಮುಂದೆ ಮಹರ್ಷಿ ವಿಶ್ವಾಮಿತ್ರ ಅಂತ ಹೆಸರಾಯ್ತು ಅವನಿಗೆ. ಅವನಂತ ದುಷ್ಟನೇ ಯಾರು ಇಲ್ಲ. ಎರಡನೇ ಮಹಾದುಷ್ಟ ಅವನು ವಾಲ್ಮೀಕಿ. ಮೊದಲು ಅವನ ಹೆಸರು ವಾಲ್ಮೀಕಿ ಅಂತಲ್ಲ, ಮೊದಲು ಅವನ ಹೆಸರು ರತ್ನಾಕರ. ದಿನಕ್ಕೆ 100 ಕೊಲೆ, ಕನಿಷ್ಠ ಒಂದು 100 ಕೊಲೆ ಮಾಡ್ತಿದ್ದ. ಯಾವಾಗ ಗುರುಗಳ ಸಂಪರ್ಕ ಆಯಿತು, ಈಗ ನೀವೆಲ್ಲ ಇಲ್ಲಿ ಬಂದಿದ್ದೀರಲ್ಲ, ನಿಮ್ ಗಮನ ಇರಬೇಕಾದ್ದು ಗುರುಗಳ ಆಶೀರ್ವಾದ ಪಡ್ಕೋಬೇಕು. ಚನ್ನಬಸವ ಶಿವಾಚಾರ್ಯರ ಫೋಟೋ ನೋಡಿದ್ರೆ, ಅವರ ಫೋಟೋ ನೋಡಿದ ತಕ್ಷಣ ನನಗೆ ಅನಿಸ್ತು, ಇವರು ನಿಜಕ್ಕೂ ಇವರೊಬ್ಬರು ದೊಡ್ಡ ತಪಸ್ವಿಗಳು, ನಿಜಕ್ಕೂ ಇವರೊಬ್ಬರು ದೊಡ್ಡ ತಪಸ್ವಿ. ಅವರನ್ನ ನಾನು ನೋಡೇ ಇಲ್ಲ, ಅವ್ರ ಬಗ್ಗೆ ಕೇಳೇ ಇರಲಿಲ್ಲ. 2-3 ಕಡೆ ಅವ್ರ ಫೋಟೋ ನೋಡಿದೆ, ಅವ್ರ ಕಣ್ಣು ನೋಡಿದೆ. ಅವರು ಕೂತ್ಕೊಂಡು ಕಣ್ಣು ಹೀಗೆ ಅಂದ್ಕೊಂಡು ಪಕ್ಕದಲ್ಲಿ ಒಂದು ಸೈಡ್ ನೋಡ್ತಾರೆ, ಕಣ್ಣು ನೋಡಿದೆ.
ತಕ್ಷಣವೇ ಅನಿಸ್ತು ನಿಸ್ಸಂಶಯವಾಗಿ ಇವರೊಬ್ಬರು ದೊಡ್ಡ ತಪಸ್ವಿ. ಜಾಗ ಯಾವ ಜಾಗಕ್ಕೆ ಹೋಗ್ಬೇಕು ನಿಮ್ಮಂತವ್ರು ಬರಬೇಕಾದ ಇಂಥ ಜಾಗಕ್ಕೆ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನೋಡು ಅರ್ಜುನ, ಮಹಾ ದುರಾಚಾರಿ ಆಗಿರ್ಲಿ ಒಬ್ಬ ಮನುಷ್ಯ ಬೇಕಾದ್ರೆ ಅವನಲ್ಲಿ ಭಕ್ತಿ ಇದೆಯಾ? ಅವನ್ ತಿಂದ ತಿನ್ನಬಾರದು ತಿಂತಾನೆ, ಕುಡಿಬಾರದು ತಿಂತಾನೆ, ನೋಡಬಾರದು ನೋಡ್ತಾನೆ, ಕೇಳಬಾರದು ಕೇಳ್ತಾನೆ. ದುರ್ಯೋಧನ ತರೋ ಇದಾನ ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿ ನಿಗಚ್ಛತೆ ಕೌಂತೇಯ ಪ್ರತಿಜಾನೇಹಿ ನಮೇ ಭಕ್ತ ಪ್ರಣಶ್ಯತಿ. ಭಗವದ್ಗೀತೆಯಲ್ಲಿ ಬರುವ ಮುತ್ತು ರತ್ನಗಳಂತ ಕೆಲವು ಶ್ಲೋಕಗಳಲ್ಲಿ ಇದು ಒಂದು. ಅರ್ಜುನ, ಒಬ್ಬ ಮನುಷ್ಯ ದುರಾಚಾರಿ ಆಗಿರಲಿ, ಅವನಿಗೆ ಯೋಗ್ಯ ಗುರುಗಳು ಸಿಕ್ಕಿದ್ರೆ ಆ ಗುರುಗಳ ಪ್ರಭಾವದಿಂದ ಅವನ ಹೃದಯದಲ್ಲಿ ಒಂದು ಸ್ವಲ್ಪ ಭಕ್ತಿ ಜಾಗೃತವಾಯಿತು ಅಂತಂದ್ರೆ ಅದ್ಭುತವಾದಂತಹ ವ್ಯಕ್ತಿಯಾಗಿ ಅವನ ಪರಿವರ್ತನೆ ಆಗ್ತಾನೆ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ನನ್ನ ಮಠ, ಪೂಜ್ಯರ ಮಠ, ಜ್ಯೋತಿರ್ಮಯಾಂಧ್ರ ಮಠ, ನಾವೆಲ್ಲ ಬಯಸೋದು ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಸದಾಚಾರ ಉಳ್ಳವರು, ಸದ್ವಿಚಾರ ಉಳ್ಳವರು, ಸದಾಚಾರ ಉಳ್ಳವರು, ಸದ್ವಿಚಾರ ಉಳ್ಳವರು, ಸಾಮರ್ಥ್ಯ ಉಳ್ಳವರು, ಸದ್ಗುಣಗಳನ್ನು ಉಳ್ಳವರು, ಇಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು. ನಮ್ಗೆ ಬೇರೆ ಇನ್ಯಾವ ಕಾರ್ಯಕ್ರಮವೂ ಇಲ್ಲ, ನನಗೇನು ಕಾರ್ಯಕ್ರಮ ಇಲ್ಲ, ಪೂಜ್ಯರಿಗೆ ಇನ್ನೇನು ಕಾರ್ಯಕ್ರಮ ಇಲ್ಲ, ಜ್ಯೋತಿರ್ಮಯಾಂಧ್ರಿಗೇನು ಇಲ್ಲ, ಬುದ್ಧನಿಗೂ ಏನೂ ಇರಲಿಲ್ಲ, ಕೃಷ್ಣನಿಗೂ ಏನೂ ಇರಲಿಲ್ಲ, ವಿವೇಕಾನಂದನಿಗೂ ಏನೂ ಇರಲಿಲ್ಲ. ಯಾವಾಗಲೂ ನೆನಪಿಟ್ಕೊಳ್ಳಿ, ಸಮಾಜವನ್ನು ಉದ್ಧಾರ ಮಾಡುವ ವ್ಯಕ್ತಿ ಯಾವಾಗಲೂ ಒಂದೇ ಕಡೆ ಗುರಿ ಇಡ್ತಾನೆ, ಏನದು? ಸಮಾಜದಲ್ಲಿ ಸದಾಚಾರವುಳ್ಳಂತಹ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಮಾಡಬೇಕು. ಪ್ರತಿಯೊಬ್ಬರಿಗೂ ಅದೇ ಗುರಿ ಇರಬೇಕು. ಇವತ್ತು ನಾವು ನೋಡುವ ಭ್ರಷ್ಟಾಚಾರ, ಇವತ್ತು ನಾವು ನೋಡುವ ಭ್ರಷ್ಟಾಚಾರ, ಇವತ್ತು ನಾವು ನೋಡುವ ದುರಾಚಾರ, ಇವತ್ತು ನಾವು ನೋಡುವ ಅನಾಚಾರ, ಮೋಸ, ಕಪಟ, ಎಲ್ಲಿ ನೋಡಿದ್ರು ಲಂಚ, ಎಲ್ಲಿ ನೋಡಿದ್ರು ಲಂಚ. ಪುಟ್ಟ ಮಕ್ಕಳಾಗಿದ್ದಾಗಲೇ ಎಕ್ಸಾಮಿನೇಷನ್ ಕಾಪಿ ಮಾಡಿಸೋದು, ಅದರ ಅರ್ಥ ಏನು? ಟೀಚರ್ ಮುಂದೆ ನಿಂತು, ಮೇಷ್ಟ್ರು ಮುಂದೆ ನಿಂತು ಮಕ್ಕಳ ಕೈಯಲ್ಲಿ ಕಾಪಿ ಮಾಡಿಸ್ತಾರೆ. ಮಾಡಬಹುದು ಇದು, ಅಲ್ಲಿಂದಲೇ ಪ್ರಾರಂಭ. ನಿನ್ನ ಕೆಲಸ ಯಾವ ರೀತಿ ಅನ್ಯಾಯದಿಂದ ಬೇಕಾದ್ರೂ ನಿನ್ನ ಕೆಲಸ ಮಾಡ್ಕೊ ಮಗು, ನಿನ್ನ ಕೆಲಸ ಆದ್ರೆ ಆಯ್ತು, ಅದು ಎಷ್ಟು ಅನ್ಯಾಯದಿಂದ ಬೇಕಾದ್ರೂ ಮಾಡು. ಗಾಂಧೀಜಿಯವರ ಪಾಠ ಇದೆ, ಮೇಷ್ಟ್ರು ಹೇಳ್ಕೊಟ್ಟಿರ್ತಾನೆ. ಗಾಂಧೀಜಿಯವರಿಗೆ ಅವ್ರ ಗುರುಗಳು ಹೇಳಿದ್ರು ಪಕ್ಕದವನ್ನ ನೋಡ್ಕೊಂಡು ಬರೆಯೋ, ಆದರೂ ಕೂಡ ಮೋಹನದಾಸ್ ಕರಮಚಂದ್ ಗಾಂಧಿ ಪಕ್ಕದ ಹುಡುಗನ ನೋಡ್ಕೊಂಡು ಬರೆಯಲಿಲ್ಲ, ಬರೆಯಲಿಲ್ಲ. ರಾಮಕೃಷ್ಣ ಪರಮಹಂಸರಿಗೆ ಒಂದು ನಾಣ್ಯ ಮುಟ್ಟುವುದಕ್ಕೆ ಆಗ್ತಿರ್ಲಿಲ್ಲ. ಸ್ವಾಮಿ ವಿವೇಕಾನಂದರ ತಾತ ಸನ್ಯಾಸಿಯಾಗಿದ್ದವರು, 25 ವರ್ಷ ವಯಸ್ಸಿನವರು ಸನ್ಯಾಸಿಯಾಗಿದ್ದವರು, ದೊಡ್ಡ ಶ್ರೀಮಂತರು. ಬಿಡುವ ಸನ್ಯಾಸವನ್ನ, ಇನ್ನೂ 25 ವರ್ಷ ವಯಸ್ಸಿನಿಗೆ ಈ ಭೋಗ ಭಾಗ್ಯಗಳನ್ನೆಲ್ಲ, ಈ ಆಸ್ತಿಗಳನ್ನೆಲ್ಲ ಯಾರು ಅನುಭವಿಸಬೇಕು? ಅಂತವರ ನೆಂಟರು ಹಿತೈಷಿಗಳು ಎಲ್ಲರೂ ಸೇರಿ ಅವರನ್ನು ಎಳ್ಕೊಂಡು ಬಂದು ಮನೆಯಲ್ಲಿ ಕೂಡ ಹಾಕಿದರು. ವಿವೇಕಾನಂದರ ತಾತ ಹೇಳ್ತಾರೆ, ನಾನು ಸನ್ಯಾಸ ಜೀವನ ಸನ್ಯಾಸ ತಗೊಂಡಿದ್ದೇನೆ, ಮತ್ತೆ ವಾಪಸ್ ಬರೋ ಹಾಗಿಲ್ಲ, ನನ್ನ ಸನ್ಯಾಸ ತತ್ವಕ್ಕೆ ಭಂಗ ಬರೋ ಹಾಗಿಲ್ಲ. ನಾನು ಸನ್ಯಾಸಿಯಾಗುವುದಕ್ಕೆ ಬಿಟ್ರೆ ಒಂದು ಹೋಯಿತು, ಇಲ್ಲಾಂದ್ರೆ ಇಲ್ಲೇ ಉಪವಾಸ ಬಿದ್ದು ಸತ್ತೋಗ್ತೇನೆ. 4-5 ದಿನ ಒಂದು ಲೋಟ ನೀರು ಕುಡಿಯಲ್ಲ, ಏನು ತಿನ್ನಲ್ಲ, ಆ ಉಪವಾಸ ವ್ರತ ಹಿಡಿದು ಅಲ್ಲೇ ಕೂತ್ ಬಿಟ್ರು, ಎಲ್ಲಾದ್ರೂ ಬದುಕು ಹೋಗು ಅಂತ ಬಿಟ್ಬಿಟ್ರು. ಇದಕ್ಕೇನಂತೀವಿ? ಒಂದು ತತ್ವಕ್ಕೆ ಬದ್ಧತೆ, ಒಂದು ಮಹಾತತ್ವಕ್ಕೆ ಬದ್ಧತೆ. ರಾಮಕೃಷ್ಣ ಪರಮಹಂಸರ ತಂದೆ ಊರಿನ ಜಮೀನ್ದಾರ ಬಂದು ಕೇಳ್ದ, ನನ್ನ ಪರವಾಗಿ ಕೋರ್ಟಲ್ಲಿ ನೀನು ಸುಳ್ಳು ಸಾಕ್ಷಿ ಹೇಳಬೇಕು, ನೀನು ಕೇಳಿದಷ್ಟು ಜಮೀನು ಕೊಡ್ತೇನೆ, 100 ಎಕರೆ ಜಮೀನು ಕೊಡ್ತೇನೆ, ನನ್ನ ಪರವಾಗಿ ಒಂದು ಸುಳ್ಳು ಹೇಳು. ಪರಮಹಂಸರ ತಂದೆ ನಿರಾಕರಿಸ್ತಾರೆ, ನನ್ನ ತಂದೆ ನನ್ನ ತಾತ ಅವರು ಎಂದಿಗೂ ಜೀವಮಾನದಲ್ಲಿ ಒಂದು ಸುಳ್ಳು ಹೇಳಲಿಲ್ಲ, ನಾನು ಕೂಡ ಸುಳ್ಳು ಹೇಳಲ್ಲ. ನನ್ನ ಮನೆಯ ದೇವರು ರಘುವೀರ ರಾಮ, ಅವನು ಧರ್ಮಕ್ಕೋಸ್ಕರ ಸಿಂಹಾಸನ ತ್ಯಾಗ ಮಾಡಿದವನು, ಅವನನ್ನು ನಾನು ಮನೆ ದೇವರಾಗಿಟ್ಟುಕೊಂಡು ನೀನು ಜಮೀನು ಕೊಡ್ತಿ ಅಂತ ಸುಳ್ಳು ಹೇಳಲೆ ಎಂದಿಗೂ ಸಾಧ್ಯ ಇಲ್ಲ. ನಿನ್ನ ಎಲ್ಲ ಆಸ್ತಿ ಮುಟ್ಟುಗೋಲು ಹಾಕೊಂಡು ನೀನು ಬೀದಿ ಪಾಲಾಗೋ ಹಾಕ್ ಮಾಡ್ತೇನೆ, ಜಮೀನ್ದಾರ ಹೆದರಿಸ್ತಾನೆ. ರಾಮಕೃಷ್ಣ ತಂದೆ ಹೇಳ್ತಾರೆ, ನನ್ನ ಪ್ರಾಣ ತೆಗಿ, ಆದ್ರೆ ನಾನು ಸುಳ್ಳು ಹೇಳಲ್ಲ. ಕೊನೆಗೂ ಸುಳ್ಳು ಹೇಳಲಿಲ್ಲ,
ಆಸ್ತಿಯನ್ನೆಲ್ಲ ಕಳ್ಕೊಂಡ್ರು ಊಟ ಬಟ್ಟೆಯಲ್ಲಿ ಹೆಂಡತಿ ಮಕ್ಕಳು ಸಮೇತ ಕೇವಲ ದೇವರ ಕೋಣೆಯಲ್ಲಿದ್ದಂತ ದೇವರ ಸಂಪುಟ ತಗೊಂಡು ಅವರ ಇಬ್ಬರು ತಮ್ಮಂದಿರು ತಮ್ಮಂದಿರ ಹೆಂಡತಿಯರು ಮಕ್ಕಳು ಇವರನ್ನು ತಗೊಂಡು ಬೀದಿಗೆ ಬಂದರು. ಆದರೆ ಸುಳ್ಳು ಹೇಳಲಿಲ್ಲ. ಕನಸಿನಲ್ಲಿ ವಿಷ್ಣು ಬಂದು ಹೇಳ್ತಾನೆ, ನಿನ್ನ ಮಗನಾಗಿ ಹುಟ್ಟು ಬರ್ತೇನೆ. ಈ ಕಡೆ ಶಿವನ ದೇವಸ್ಥಾನಕ್ಕೆ ರಾಮಕೃಷ್ಣರ ತಾಯಿ ಹೋಗಿದ್ರೆ ಆ ಶಿವ ದೇವಸ್ಥಾನದಲ್ಲಿ ಶಿವಲಿಂಗದಿಂದ ಒಂದು ಬೆಳಕು ಬಂದು ರಾಮಕೃಷ್ಣರ ತಾಯಿಯನ್ನು ಹೊಕ್ಕಿ ಬಿಡುತ್ತೆ. ಗಂಡ ಊರಿಂದ ಬಂದ ಮೇಲೆ ರಾಮಕೃಷ್ಣರ ತಾಯಿ ಹೇಳ್ತಾಳೆ, ಶಿವಲಿಂಗದಿಂದ ಬೆಳಕು ಬಂದು ನನ್ನ ಹೊಟ್ಟೆಯನ್ನು ಹೊಕ್ಕಿತು, ನನಗನಿಸ್ತಾ ಇದೆ ನಾನು ಗರ್ಭಿಣಿಯಾಗಿದ್ದೇನೆ, ರಾಮಕೃಷ್ಣರು ಹುಟ್ಟಿದ್ದು ಈ ರೀತಿಯಲ್ಲಿ. ಇದು ಭಾರತ, ಇದು ಭಾರತೀಯ ಸಂಸ್ಕೃತಿ. ಇಂಥ ರಾಮಕೃಷ್ಣ ಪರಮಹಂಸರ ತಂದೆಯಂತಹ ವ್ಯಕ್ತಿಗಳನ್ನ, ವಿವೇಕಾನಂದರ ತಾತನಂತಹ ವ್ಯಕ್ತಿಗಳನ್ನ ನೆನಪಿಟ್ಕೊಳ್ಳಿ. ನಾವು ಸಮಾಜದಲ್ಲಿ ಹತ್ತು ಜನರನ್ನ ನಿರ್ಮಾಣ ಮಾಡಿದ್ರೆ ಸಾಕು, ಆ ಸಮಾಜಕ್ಕೆ ಸಾವಿಲ್ಲ. ಆ ಸಮಾಜ ಶರಣು ಸಲಗಾರವರು ಹೇಗೆ ಈ ನಮ್ಮ ಸುತ್ತ ನಮ್ಮ ಇಡೀ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಎಲ್ಲಿ ನೋಡಿದ್ರೂ ತೊಗರಿ ಬೆಳೆದಿದೆ, ಎಲ್ಲಿ ನೋಡಿದ್ರೂ ಬೆಳೆ ಸಮೃದ್ಧವಾಗಿದೆ. ಅವ್ರ ಬೆಳೆ ಸಮೃದ್ಧವಾಗುವುದಕ್ಕೆ ಅವರ ಬಹುಶಃ ಒಂದು ಯೋಗ್ಯ ವ್ಯಕ್ತಿತ್ವ ಕಾರಣ, ಹಾಗೆ ಪರಮ ಪೂಜ್ಯರ ಒಂದು ಆಶೀರ್ವಾದವೂ ಕಾರಣ. ಹೇಗೆ ಸಮೃದ್ಧಿ ಬರುತ್ತೆ? ನೀವೆಲ್ಲ ಅನ್ಕೊಂಡಿರ್ಬಹುದು ಕಂಪ್ಯೂಟರ್ ಬಂದ್ಬಿಟ್ರೆ ಸಮೃದ್ಧಿ ಬರುತ್ತೆ, ದೊಡ್ಡ ದೊಡ್ಡ ಮೆಷಿನ್ ಬಂದ್ಬಿಟ್ರೆ, ರೈಲು ಬಂದ್ಬಿಟ್ರೆ, ಏರೋಪ್ಲೇನ್ ಬಂದ್ಬಿಟ್ರೆ, ಮಂಗಳ ಗ್ರಹಕ್ಕೆ ಚಂದ್ರ ಗ್ರಹಕ್ಕೆ ನಾವು ರಾಕೆಟ್ ಹಾರಿಸ್ಬಿಟ್ರೆ, ಟ್ರ್ಯಾಕ್ಟರ್ ಬಂದ್ಬಿಟ್ರೆ, ಇನ್ನೇನು ರಸಗೊಬ್ಬರ ಬಂದ್ಬಿಟ್ರೆ ಸಮೃದ್ಧಿ ಬರುತ್ತೆ. ಇದೆಲ್ಲ ಸುಳ್ಳು, ನೆನ್ಪಿಟ್ಕೊಳ್ಳಿ, ಇದೆಲ್ಲ ಸುಳ್ಳು, ಇದು ಸುಳ್ಳು. ಪ್ರಕೃತಿಯಲ್ಲಿ ಅದ್ಭುತವಾದಂತಹ ಒಂದು ನಿಯಮ ಇದೆ. ಹಿಸ್ಟ್ರಿ ಯಾರಾದ್ರೂ ಓದಿದ್ರೆ, ಇತಿಹಾಸವನ್ನು ಓದಿದ್ರೆ, ಹಿಸ್ಟ್ರಿ ಪ್ರೊಫೆಸರ್ಸ್, ಹಿಸ್ಟ್ರಿ ಟೀಚರ್ಸ್ ಇಲ್ಲಿ ಏನಾದ್ರೂ ಕೂತಿದ್ರೆ ನನ್ನ ಮಾತನ್ನು ಗಮನಿಸಿ, ಗ್ರೀಕ್ ಸಂಸ್ಕೃತಿಗೆ ಏನು ಕೊರತೆ ಇತ್ತು? ಜಗತ್ತಿನ ಹಲವಾರು ನಾಗರಿಕತೆಗಳಾಗಿ ಹೋಗಿವೆ. ಗ್ರೀಕ್ ನಾಗರಿಕತೆ ಅನ್ನುವಂತಹದ್ದು ನಾಗರಿಕತೆ ಇತ್ತು, ಅಲೆಕ್ಸಾಂಡರ್ ಅಲ್ಲಿಂದಲೇ ಬಂದಿತ್ತು. ಅವ್ರಿಗೆ ಏನ್ ಕೊರತೆ ಇತ್ತು? ರೋಮನ್ ನಾಗರಿಕತೆ, ರೋಮನ್ನರ ಕತ್ತಿಯ ಝಡುಕು ದೇಶ ದೇಶಗಳನ್ನೇ ನಡುಗಿಸ್ತಿತ್ತು, ಎಂಥ ರಾಜರನ್ನ ಹೆದರಿಸ್ತಿತ್ತು. ಅವ್ರಿಗೇನು ಕೊರತೆ ಇತ್ತು? ಈಜಿಪ್ಟಿಯನ್ ಕೊರತೆ ಇತ್ತ? ಪರಿಷಿಯಾಗಿ ಕೊರತೆ ಇತ್ತ? ಇವರೆಲ್ಲ ಅದ್ಭುತ ಚಕ್ರವರ್ತಿಗಳು. ಆದರೆ ಒಂದು ಪೆಟ್ಟು ಬಿದ್ದಿದ್ದಕ್ಕೆ ಇಡೀ ನಾಗರಿಕತೆ ಸತ್ತು ಸುಣ್ಣಾಗಿ ಹೋಯಿತು. ಒಂದು ಪೆಟ್ಟು ಗ್ರೀಕ್ ನಾಗರಿಕತೆಗೆ, ಒಂದು ಪೆಟ್ಟು ಬಿತ್ತು ಸತ್ತೋಯ್ತು. ರೋಮನ್ನರು ಸತ್ರು, ಪರಿಷಿಯನ್ನರು ಸತ್ರು, ಈಜಿಪ್ಷಿಯನ್ನರು ಸತ್ರು. ಆದರೆ ನಮ್ಮ ದೇಶದಲ್ಲಿ ಒಂದು ನಾಗರಿಕತೆ ಬಂತು, ಸಾವಿರಾರು ವರ್ಷಗಳ ಕಾಲ ಅವನಾದ ಮೇಲೆ ಇವನು, ಇವನಾದ ಮೇಲೆ ಅವನು, ಅವನಾದ ಮೇಲೆ ಇವನು ಬಂದು ನಮ್ಗೆ ಹೊಡೆತ ಕೊಡ್ತಾನೆ ಇದ್ದಾರೆ. ನಮ್ಮ ದೇಶದ ನಾಗರಿಕತೆ ಸಾಯಲಿಲ್ಲ. ಏನ್ ಕಾರಣ ಇದಕ್ಕೆ? ಕಾರಣ ಏನು? ಇದೊಂದು ದೊಡ್ಡ ವಿಚಾರ, ಇದೊಂದು ಅದ್ಭುತವಾದಂತಹ ಸಂಗತಿ. ನಾವು ತಿಳ್ಕೊಳ್ಬಹುದು, ಹಣ ಇದ್ದು ಬಿಟ್ರೆ, ಅಧಿಕಾರ ಇದ್ದು ಬಿಟ್ರೆ, ಪ್ರತಿಯೊಬ್ಬರಿಗೂ ಹಣ ಸಿಗೋ ಹಾಗೆ ಮಾಡಿಬಿಟ್ರೆ, ಪ್ರತಿಯೊಬ್ಬರ ಹಣ ಜಾಸ್ತಿ ಮಾಡಿದ್ರೆ, ಪ್ರತಿಯೊಬ್ಬರಿಗೂ IAS ಮಾಡಿಸ್ಬಿಟ್ರೆ, IPS ಮಾಡಿಸ್ಬಿಟ್ರೆ, ಅಧಿಕಾರ ಬರೋ ಹಾಗೆ ಮಾಡಿಬಿಟ್ರೆ ಒಂದು ಸಮಾಜ ಉದ್ಧಾರವಾಗಿಬಿಡುತ್ತೆ. ನೆನಪಿಟ್ಕೊಳ್ಳಿ, ರಾಜಕುಮಾರನಾಗಿದ್ದಂತಹ ಸಿದ್ಧಾರ್ಥ ಸಕಲ ಭೋಗಗಳನ್ನು, ರಾಜನ ಅಧಿಕಾರವನ್ನು, ರಾಜ ಸಿಂಹಾಸನವನ್ನು ಇಟ್ಕೊಂಡಿದ್ದಂತ ಸಿದ್ಧಾರ್ಥ ಅದನ್ನೆಲ್ಲ ಬಿಟ್ಟು ಭಿಕ್ಷುಕರ ಜೀವನವನ್ನು ಆರಿಸಿಕೊಂಡ. ಬುದ್ಧಿ ಇರೋ ಅವನಿಗೆ? ಬುದ್ಧಿ ಇರೋನು ಅವನಿಗೆ? ಏನು ಕೊರತೆ ಇತ್ತು ಬುದ್ಧನಿಗೆ? ಮುಂದೆ ಬುದ್ಧನಾದವನು ಸಿದ್ಧಾರ್ಥ, ಅವನಿಗೆ ಏನು ಕೊರತೆ ಇತ್ತು? ಯವನಸ್ಥರಾದಂತಹ ಹೆಂಡತಿ, ಮುದ್ದಾದ ಮಗ, ರಾಜಕುಮಾರ, ದೇಶದ ಚಕ್ರವರ್ತಿ, ಅವರಪ್ಪ ಚಕ್ರವರ್ತಿ, ಏನ್ ಕೊರತೆ ಇತ್ತು? ಅದನ್ನೆಲ್ಲ ಬಿಟ್ಟು ಅವನು ಯಾವ ಜೀವನ ಹಾರಿಸ್ಕೊಂಡ? ನನ್ನಂತ ಸನ್ಯಾಸಿ ಜೀವನ, ಭಿಕ್ಷುಕ ಜೀವನ. ಇವತ್ತು ನಾವು ಅನ್ಕೊಳ್ತೀವಿ ಒಂದು ದೇಶ ಉದ್ಧಾರವಾಗುವುದು ಹಣ ಜಾಸ್ತಿ ಆದ್ರೆ, ಸಂಪತ್ತು ಜಾಸ್ತಿ ಆದ್ರೆ. ಬುದ್ಧ ಹಣ ಬಿಟ್ಬಿಟ್ಟ, ಸಿಂಹಾಸನ ಬಿಟ್ಬಿಟ್ಟ. ಜಗತ್ತಿನ ಯಾವುದೇ ಮಹಾತ್ಮ ಸಿಂಹಾಸನದ ಹಿಂದೆ ಓಡಲಿಲ್ಲ. ಸಿಂಹಾಸನದ ಹಿಂದೆ ಓಡಿದ ಗ್ರೀಕರು, ಸಿಂಹಾಸನವೇ ಸರ್ವಸ್ವ ಅಂತ ತಿಳ್ಕೊಂಡ ರೋಮನ್ನರು ಒಂದು ಏಟಿಗೆ ನುಚ್ಚು ನೀರಾದರು. ಆದ್ರೆ ಬುದ್ಧ ಹುಟ್ಟಿದ, ಸಿಂಹಾಸನ ತ್ಯಾಗ, ರಾಮ ಸಿಂಹಾಸನ ತ್ಯಾಗ ಮಾಡಿದ, ಬುದ್ಧ ಸಿಂಹಾಸನ ತ್ಯಾಗ ಮಾಡಿದ, ಹಾಗೆ ವಿವೇಕಾನಂದರಾದಿಯಾಗಿ ಬಹಳ ಜನ ತ್ಯಾಗ ಮಾಡಿದರು.
ತ್ಯಾಗಿಗಳು ಹುಟ್ಟಿದ ಈ ದೇಶಕ್ಕೆ ಸಾವಿರಾರು ವರ್ಷಗಳು ಸಿಕ್ಕಿದವರು ಬಂದು ಆಕ್ರಮಣ ಮಾಡಿದ್ರು, ಹೊಡೆತ ಕೊಟ್ಟರು, ನಾವು ಸಾಯಲಿಲ್ಲ. ದೊಡ್ಡ ದೊಡ್ಡ ಸಿಂಹಾಸನಗಳನ್ನು ಕಟ್ಟಿದವರು ಒಂದು ಏಟಿಗೆ ಸಿಕ್ಕಿ ಹೋದ್ರು. ಏನಿದೆ ರಹಸ್ಯ? ಸಮಾಜದ ಶಕ್ತಿ ಎಲ್ಲಿದೆ? ದೇಶದ ಶಕ್ತಿ ಎಲ್ಲಿದೆ? ಅಂತ ವಿಚಾರಗಳನ್ನ ಇವತ್ತಿನ ಯೋಚನೆ ಮಾಡ, ಅಂತ ವಿಚಾರಗಳನ್ನ ಚರ್ಚಿಸಿ, ಅಂತ ವಿಚಾರಗಳ ಕಡೆಗೆ ನಮ್ಮ ಗಮನ ಹರಿಸಿ ನಾವು ಆದ್ಯತೆ ಕೊಡಬೇಕಾದ್ದು, ಪ್ರಿಫರೆನ್ಸ್ ಕೊಡಬೇಕಾದ್ದು, ಪ್ರಯಾರಿಟಿ ಕೊಡಬೇಕಾದ್ದು, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್, ಈ ರೀತಿ ಪ್ರಿಫರೆನ್ಸ್ ಕೊಡಬೇಕಾದ್ದು ಜೀವನದಲ್ಲಿ ಯಾವುದಕ್ಕೆ ಅಂತ ತಿಳ್ಕೊಳ್ಳೋದಕ್ಕೆ ಇಂತಹ ಜಾಗಗಳಿಗೆ ಬರಬೇಕು. ಸನ್ಯಾಸಿಗಳು ಆಗ್ತೀವಿ ನಾವೆಲ್ಲ ಕೂಡ. ಯಾಕಾಗ್ತೀವಿ ಅಂದ್ರೆ ಇದೆಲ್ಲ ನಮ್ಮ ಗುರುಗಳು ನಮ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿರ್ತಾರೆ. ಅಲ್ಲಿ ಕೃಷ್ಣನ ಮಾತನ್ನ ನಾವೆಲ್ಲ ನೆನ್ಪಿಟ್ಕೊಳ್ಬೇಕು. ಗಾಂಧಾರಿ, ಒಬ್ಬ ಮನುಷ್ಯ ಉದ್ಧಾರವಾಗುವುದು, ಒಬ್ಬ ಮನುಷ್ಯನ ಶಕ್ತಿ ಇರೋದು ಸೈನ್ಯದಲ್ಲ. ಯಾಕೆ? ನಿನ್ನ ಮಗ ದುರ್ಯೋಧನ ಯೋಚನೆ ಮಾಡ್ದ, ಭೀಮನನ್ನು ನಾನು ನೋಡ್ಕೊಳ್ತೇನೆ, 12 ವರ್ಷ ಅವನು ಗದೆ ತಿರುಗಿಸೇ ಇಲ್ಲ, ಕಾಡಲ್ಲಿ ಅಲೆದಾಡ್ಕೊಂಡು ತಿರುಗಾಡ್ಕೊಂಡು ಜೀವನ ಮಾಡ್ತಾ ಇದ್ದಾನೆ. ಅರ್ಜುನನನ್ನು ನೋಡ್ಕೊಳ್ಳೋದಕ್ಕೆ ಭೀಷ್ಮಾಚಾರ್ಯ ಇದ್ದಾನೆ, ದ್ರೋಣಾಚಾರ್ಯ ಇದ್ದಾನೆ, ಕರ್ಣ ಇದ್ದಾನೆ. 3 ಜನ ಅರ್ಜುನನ 10 ಕೋಟಿ ವೀರರು. ಅರ್ಜುನ ಯಾವ ಲೆಕ್ಕ? ಅವನ ಒಬ್ಬನನ್ನು ನೋಡ್ಕೊಳ್ಳೋಕೆ ನನ್ನ ಕಡೆ 3 ಜನ ಇದ್ದಾರೆ, ಭೀಮನನ್ನು ನೋಡ್ಕೊಳ್ಳೋಕೆ ನಾನಿದ್ದೇನೆ, ನಾವು ಗೆದ್ದು ಬಿಡ್ತೀವಿ ಅಂತ ನಿನ್ನ ಮಗ ಅಂದ್ಕೊಂಡ. ಅವನು ಮೂರ್ಖ, ಅವನು ಗೊತ್ತಿಲ್ಲ ಮನುಷ್ಯನ ಶಕ್ತಿ, ಒಂದು ದೇಶದ ಶಕ್ತಿ, ಒಂದು ರಾಜನ ಶಕ್ತಿ ಇರೋದು ಸೈನ್ಯದಲ್ಲೆಲ್ಲ, ಎಷ್ಟು ಜನ ವೀರರಿದ್ದಾರೆ ಅನ್ನೋದ್ರದಲ್ಲ ಶಕ್ತಿ ಇರ್ತಕ್ಕಂಥದ್ದು. ಅವನು ಎಷ್ಟು ಧರ್ಮಿಷ್ಠ, ಪಾಂಡವರು ಧರ್ಮಿಷ್ಠ, ನಿನ್ನ ಮಗ ಧರ್ಮ ಬಿಟ್ಟವನು. ಯೋಚನೆ ಮಾಡು ಗಾಂಧಾರಿ, ನಿನ್ನ ಆಶೀರ್ವಾದವೇ ಸಿಗಲಿಲ್ಲ ನಿನ್ನ ಮಗನಿಗೆ. ದುರ್ಯೋಧನ ಬಂದು ಗಾಂಧಾರಿ ಹತ್ರ, ಅಮ್ಮ ಆಶೀರ್ವಾದ ಮಾಡು, ಗಾಂಧಾರಿ ಆಶೀರ್ವಾದ ಮಾಡಲಿಲ್ಲ. ಯಾಕೆ? ಅದು ಅಂದಿನ ಭಾರತ. ಅಂದಿನ ಭಾರತದಲ್ಲಿ ಧರ್ಮಹೀನನಾದ ಮಗನಿಗೆ ತಾಯಿ ಆಶೀರ್ವಾದ ಮಾಡ್ತಿರ್ಲಿಲ್ಲ. ಆ ಅಷ್ಟಾವಕ್ರಗಳು, ಆ ಎಲ್ಲ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಬಂದಿರು. ಅಯ್ಯೋ ನನ್ನ ಮಗ, ನನ್ನ ಮಗನ ನಾನು ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ಹೇಗೆ? ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಅರ್ಜುನ ಯೋಗ್ಯನಾದ ವ್ಯಕ್ತಿಗೆ, ಇವರು ನಮ್ಮ ರಕ್ತ ಸಂಬಂಧಿಕರು, ದೊಡ್ಡಪ್ಪನ ಮಕ್ಕಳು, ಅವರು ಗುರುಗಳು, ಇವರು ನನ್ನ ತಾತ, ಈ ರೀತಿ ಯೋಗ್ಯ ವ್ಯಕ್ತಿ ಯೋಚನೆ ಮಾಡಲ್ಲ. ಯೋಗ್ಯ ವ್ಯಕ್ತಿ ಇವರು ನನ್ನವರು ಅಂತ ಭಾವಿಸುವುದು ಯಾರು ಧರ್ಮನಿಷ್ಠರು, ಯಾರು ಧರ್ಮವನ್ನು ಹಿಡಿದವರು, ಯಾರು ಧರ್ಮವನ್ನು ಪಾಲನೆ ಮಾಡ್ತಿದ್ದಾರೆ. ಜಗತ್ತಿನಲ್ಲಿ ಎರಡೇ ಗುಂಪಿದೆ, ಸಜ್ಜನರು ಮತ್ತು ದುರ್ಜನರು. ಯೋಗ್ಯರಾದ ವ್ಯಕ್ತಿಗಳು, ಪ್ರಜ್ಞಾವಂತ ವ್ಯಕ್ತಿಗಳು ಸಮಾಜದಲ್ಲಿ ಯೋಚನೆ ಮಾಡ್ತಾರೆ, ಸಜ್ಜನರು ನನ್ನವರು, ದುರ್ಜನ ನನ್ನ ಸೋದರನಾಗಿದ್ದರು ನನ್ನವನಲ್ಲ. ಅರ್ಜುನ ಕೇಳು, ನನ್ನ ಸೋದರ ಭಾವನನ್ನೇ ಕೊಂದೆ ನಾನು, ಕೃಷ್ಣ ಹೇಳ್ತಾನೆ, ಅವನು ನನ್ನ ರಕ್ತ ಸಂಬಂಧ ಅಲ್ವಾ? ಆದ್ರೆ ರಾಮ ವಿಚಾರ ಮಾಡಿ, ಅರ್ಜುನನ ಹಾಗೆ ರಾಮ ಯೋಚನೆ ಮಾಡಲಿಲ್ಲ. ಗುಹಾ ಅಂತ ಬರ್ತಾನೆ, ಇವತ್ತು ರಾಮನ ಬಗ್ಗೆ ಬಹಳ ಮಾತಾಯಿತು, ಆದ್ದರಿಂದ ಅವನ ಎಕ್ಸಾಂಪಲ್ ಕೊಡ್ತೇನೆ. ರಾಮ ಕ್ಷತ್ರಿಯ, ಉಚ್ಚ ಕುಲದವನು, ಆಗಿನ ಕಾಲದಲ್ಲಿ ಉಚ್ಚ ಕುಲದವನು. ಶಬರಿ ಬೇಡ್ರವಳು, ಬೇಡ್ರ ಜಾತಿ, ಆಗಿನ ಕಾಲದಲ್ಲಿ ಕೆಳಗಿನ ಜಾತಿ. ಅವಳು ಎಂಜಿನ್ ಮಾಡಿಕೊಟ್ಟಿದ್ದಂತಿಂದ ರಾಮ. ಯಾಕೆ? ಅವರು ಪ್ರಜ್ಞಾವಂತ. ಈ ದೇಶದ ಸಂಸ್ಕೃತಿ, ಯಾವ ಸಂಸ್ಕೃತಿಯಿಂದ ಸಾವಿರಾರು ವರ್ಷ ನಮ್ಮ ಮೇಲೆ ಏಟುಗಳು ಬಿದ್ದರು ನಾವು ಬದುಕಬಲ್ಲೆವು, ಆ ಸಂಸ್ಕೃತಿ ಹೇಗಿರುತ್ತೆ ಅಂತಂದ್ರೆ, ಎಂಜಿನ್ ಮಾಡಿ ತಿಂದ್ರೂ ತಿಂತೀನಿ, ನೀ ಎಂಜಿನ್ ಮಾಡಿಕೊಟ್ರು ತಿಂತೀನಿ. ಯಾಕೆ? ನೀನು ಸಜ್ಜನಳು, ನೀನು ಸಂಸ್ಕಾರವಂತಳು, ನೀನು ಧರ್ಮಿಷ್ಠಳು, ನೀನು ಭಕ್ತಿ ಉಳ್ಳವಳು. ಆ ಸಂಸ್ಕಾರ, ಆ ಭಕ್ತಿ, ಆ ಸಜ್ಜನಕ್ಕೆ ಅದನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಜಾತ್ರೆ ಮಾಡೋದು, ಜಾತ್ರೆಗಳನ್ನು ಮಾಡೋದು ಈ ಉದ್ದೇಶಕ್ಕೆ. ಸಂಸ್ಕಾರಗಳು ಮೈಗೂಡ್ಲಿ, ಸಜ್ಜನಿಕೆ ಮೈಗೂಡ್ಲಿ, ಧರ್ಮ ಪ್ರಜ್ಞೆ ಮೈಗೂಡ್ಲಿ, ಭಗವಂತನಲ್ಲಿ ಭಕ್ತಿ ಮೈಗೂಡ್ಲಿ. ಅಷ್ಟೇ ಅಲ್ಲ, ಆ ಗಂಗಾ ನದಿಯನ್ನು ದಾಟಿ ಹೋಗುವುದಕ್ಕೆ ದೋಣಿ ಬೇಕಾಗುತ್ತೆ. ಅವಾಗ ಅಂಬಿಗ ಬರ್ತಾನೆ, ರಾಮ ಸೀತೆ ಲಕ್ಷ್ಮಣರನ್ನ ಗಂಗಾ ನದಿಯಲ್ಲಿ ದಾಟಿಸ್ತಾನೆ. ಅಂಬಿಗ ದುಡ್ಡು ಕೊಡೋದಕ್ಕೆ ಹೋದ್ರೆ ರಾಮ ದುಡ್ಡಿರಲಿಲ್ಲ ರಾಮನ ಹತ್ರ, ದೋಣಿಯಲ್ಲಿ ನದಿ ದಾಟಿಸಿದ್ದಾರೆ. ಆದ್ರೆ ನೆನ್ಪಿಟ್ಕೋಬೇಕು, ನಾವು ಯಾರಿಂದಲೂ ಸುಮ್ಸುಮ್ನೆ ಸಹಾಯ ಪಡ್ಕೊಳ್ಬಾರದು. ಒಬ್ಬರಿಂದ ಸಹಾಯ ಪಡ್ಕೊಂಡಿದ್ದೀವಿ ಅಂದ್ರೆ ಮತ್ತೆ ಅವ್ರಿಗೆ ವಾಪಸ್ ಮುಟ್ಟಿಸ್ಬೇಕು. ಸಹಾಯ ಪಡ್ಕೊಂಡು ಸುಮ್ಮನೆ, ಇದೆಲ್ಲ ಈ ದೇಶದ ಸಂಸ್ಕಾರಗಳು. ಸಹಾಯ ಮಾಡಿದವ್ರು ಮರಿತೀವಿ, ಸಹಾಯ ಮಾಡಿದವ್ರಿಗೆ ಬೆನ್ನು ಚೂರಿ ಹಾಕ್ತೀವಿ,
ಆ ಸಂಸ್ಕಾರಗಳಿಗೆಲ್ಲ ಗುಡ್ ಬೈ ಹೇಳ್ತೀವಿ, ಪಾಶ್ಚಾತ್ಯರ ಸಂಸ್ಕೃತಿ ಅನುಸರಿಸ್ತೀವಿ, ಡಿಸೆಂಬರ್ 31 ಮುರುಘಗಳಂತೆ ಬದುಕ್ತೀವಿ, ಬೇರೆ ದಿನಗಳು ಹಾಗೆ ಬದುಕ್ತೀವಿ, ಪ್ಯಾಂಟ್ ಶರ್ಟ್ ಹರ್ಕೊಳ್ತೀವಿ. ರಾಮ ನದಿ ದಾಟಿದ ಮೇಲೆ ಆ ಅಂಬಿಗನಿಗೆ ಏನಾದ್ರು ಕೊಡ್ಬೇಕು, ಕೈನಲ್ಲಿ ಏನೂ ಇಲ್ಲ, ಅವನ ಕಡೆ ಸೀತೆ ಕಡೆ ನೋಡ್ತಾನೆ, ಸೀತೆ ಏನಾದ್ರು ಕೊಡ್ಬೇಕಲ್ಲ ಅವನಿಗೆ, ತನ್ನ ಕೊರಳ ಹಾರವನ್ನು ತೆಗೆದುಕೊಡ್ತಾಳೆ ಸೀತೆ, ಅದನ್ನ ಕೊಡೋದಕ್ಕೆ ಹೋಗ್ತಾನೆ. ಆದ್ರೆ ಅವನ ಗುಹ, ಅವನ ಹೆಸರು ಗುಹ ಅಂತ, ಅವನು ತಗೊಳ್ಳಲ್ಲ ಅದನ್ನ. ಯಾಕೆ ತಗೊಳ್ಳಿಲ್ಲ ಹೇಳ್ತಾನೆ ರಾಮ, ನಾವಿಬ್ರು ಒಂದೇ ವೃತ್ತಿಯವರು, ಒಂದೇ ವೃತ್ತಿಯವರು, ಉಪಕಾರ ಮಾಡಿದಾಗ ಒಬ್ರಿಗೊಬ್ರು ದುಡ್ಡು ತಗೋಬಾರದು. ರಾಮ ಕೇಳ್ತಾನೆ, ಅದೇ ಆಗತ್ತೆ ನಾವಿಬ್ರು ಒಂದೇ ವೃತ್ತಿಯವರು, ನೀನು ಅಂಬಿಗ, ನಾನು ಅಂಬಿಗ ನಲ್ವಲ್ಲ. ಅವನು ಹೇಳ್ತಾನೆ, ನಾನು ನದಿ ದಾಟಿಸ್ತೀನಿ, ಆದ್ರೆ ನೀನು ಭವಸಾಗರವನ್ನೇ ದಾಟಿಸ್ತೀಯ. ಒಂದ್ ರೀತಿ ನೀನು ಅಂಬಿಗನೇ, ನೀನು ಅಂಬಿಗನೇ. ಅವನ ವಿಶಾಲ ಹೃದಯವನ್ನ, ಅವನ ಮನಸ್ಸು, ಅವನ ದೊಡ್ಡ ಮನಸ್ಸು, ಎಂತಹ ದೊಡ್ಡ ಮನಸ್ಸು ಆ ಪುಣ್ಯಾತ್ಮಂದು, ಬಡವ ಅವನ ಅಂಬಿಗ, ಅವನ ದೊಡ್ಡ ಮನಸ್ಸನ್ನು ಕಂಡು ರಾಮ ಕಣ್ಣೀರ್ ಹಾಕ್ತಾನೆ, ಸೋತ್ ಹೋಗ್ತಾನೆ. ಅವನ ಪ್ರೀತಿಯಿಂದ ಆನಂದಿಸಿಕೊಂಡು ಪಕ್ಕದಲ್ಲೇ ಇದ್ದಂತ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ, ಇನ್ನ ಮೇಲೆ ನಾವು 5 ಜನ ಅಣ್ಣ ತಮ್ಮಂದಿರು, ಇನ್ನ ಮೇಲೆ ನಾವು 5 ಜನ ಅಣ್ಣ ತಮ್ಮಂದಿರು. ಇಲ್ಲಿ ಜಾತಿ ಅಡ್ಡ ಬಂತ, ಇಲ್ಲಿ ಜಾತಿ ಅಡ್ಡ ಬಂತು, ಅಂತಸ್ತು ಅಡ್ಡ ಬಂತು. ಇದು ಸನಾತನ ಸಂಸ್ಕೃತಿ. ಯಾರೋ ಈ ಸಂಸ್ಕೃತಿಯ ಬಗ್ಗೆ ಗೊತ್ತಿಲ್ಲದೆ ಇರೋರು ಯದ್ವಾ ತದ್ವಾ ಬದುಕಿದ್ರೆ ಅದನ್ನೇ ಸನಾತನ ಸಂಸ್ಕೃತಿ ಅಂತ ಅನ್ಕೊಂಡು ಅದ್ರ ಬಗ್ಗೆ ಏನೇನೋ ಮಾತನಾಡುವಂತಹ ಅವಿವೇಕಿಗಳಿಗೆ ಇವತ್ತಿನ ಕೊರತೆ ಇಲ್ಲ. ಯಾವಾಗಲೂ ಸನಾತನ ಸಂಸ್ಕೃತಿ ಏನು ಅಂತ ತಿಳ್ಕೊಳ್ಬೇಕಾದ್ರೆ ನೀವು ನೋಡಬೇಕಾದ್ರು ರಾಮನನ್ನ, ಎಂಜಿನಿಂದವನನ್ನ ಅಪ್ಪಿಕೊಂಡು ತನ್ನ ಜಾತಿಯವನಲ್ಲ, ತನ್ನ ಸಂಬಂಧಕನಲ್ಲ, ರಕ್ತ ಸಂಬಂಧಕನಲ್ಲ, ಅಷ್ಟೇ ಅಲ್ಲ, ಜಟಾಯು ಸೀತೆಯನ್ನ ರಕ್ಷಿಸುವುದಕ್ಕಾಗಿ ಪ್ರಯತ್ನ ಪಟ್ಟು ರಾವಣನ ಕೈಯಲ್ಲಿ ಏಟು ತೆಗೆದು ಸತ್ತ. ಅದೊಂದು ಹಕ್ಕಿ. ರಾಮ ಯೋಚನೆ, ಕಣ್ಣೀರ್ ಹಾಕ್ತಾನೆ ರಾಮ. ಆ ಜಟಾಯು ಹೇಳ್ತಾರೆ, ರಾವಣನಿಂದ ನನ್ನ ಹೆಂಡತಿಯನ್ನು ಉಳಿಸಬೇಕು ಅಂತ ಪ್ರಯತ್ನ ಮಾಡಿದೆ, ಆಗಲಿಲ್ಲ, ಪ್ರಯತ್ನ ಪಟ್ಟೆ ಆಗಲಿಲ್ಲ. ನಿನ್ನ ತಂದೆ ದಶರಥ ನನ್ನ ಸ್ನೇಹಿತರು, ಆ ದುಷ್ಟ ಕರೆದೊಯ್ತಾ ಇದ್ದಾಗ ನಾನು ಪ್ರಯತ್ನ ಪಟ್ಟೆ ಆಗಲಿಲ್ಲ ರಾಮ. ಅವಳು ನೋಡಿ ಈ ಕಡೆಗೆ ಲಂಕೆ ಕಡೆಗೆ ಹೋಗಿದ್ದಾನೆ, ನಿನ್ನ ಹೆಂಡತಿ ಲಂಕಾ ರಾಜ ರಾವಣ ಒಯ್ದಿದ್ದಾನೆ, ಸುದ್ದಿ ಮುಟ್ಟಿಸಿ ಆಮೇಲೆ ಪ್ರಾಣ ಬಿಡ್ತಾನೆ. ಈ ಸುದ್ದಿ ಮುಟ್ಟಿಸಬೇಕು ಅಂತ ಅದ ಹೇಗೋ ಪ್ರಾಣ ಇಟ್ಕೊಂಡಿರ್ತಾನೆ, ಸುದ್ದಿ ಮುಟ್ಟಿಸಿ ಪ್ರಾಣ ಬಿಡ್ತಾನೆ. ರಾಮ ಕಣ್ಣೀರ್ ಹಾಕ್ತಾನೆ, ಜಟಾಯೋ ಎಂತ ಮಹಾನುಭಾವ ನೀನು, ಯಾಕೆ ಮಹಾನ್ ಉದ್ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದೆಯಲ್ಲ, ನನ್ನ ನಿನ್ನ ಸಂಬಂಧಿಕನ, ನಮ್ಮಪ್ಪ ನಿನ್ನ ಸ್ನೇಹಿತ ಇರ್ಬೋದು, ಎಂತ ಮಹಾತ್ಮ ನೀನು. ತನ್ನ ಕೈಯಾರೆ ಆ ಜಟಾಯುವಿಗೆ ಅಂತ್ಯ ಸಂಸ್ಕಾರ ಮಾಡ್ತಾನೆ. ದಶರಥನಿಗೆ ಅಂತ್ಯ ಸಂಸ್ಕಾರ ಮಾಡಲಿಲ್ಲ, ಜಟಾಯುವಿಗೆ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಈ ಮೌಲ್ಯಗಳನ್ನ, ಈ ಸಂಸ್ಕೃತಿಯನ್ನ, ಈ ಸಂಸ್ಕಾರವನ್ನ ನಾವು ಕಾಣೋದು ರಾಮಾಯಣದಲ್ಲಿ. ಇದಕ್ಕಾಗಿ ರಾಮ ದೊಡ್ಡ ಮನುಷ್ಯ. ಯಾಕೆ ರಾಮ ದೇವಸ್ಥಾನ ಎಲ್ಲ ಬಹಳ ಜನ ಅದರ ಮಹಿಮೆಯನ್ನು ನೋಡಿದ್ರು, ಇಲ್ಲಿ ಅದ್ರ ಬಗ್ಗೆ ಒತ್ತಿ ಹೇಳಿದ್ರು. ಯಾಕೆ ಇವತ್ತು ರಾಮ ರಾಮ ಅಂತ ಅಂತಾರೆ ಅಂದ್ರೆ ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ, ಹೆಜ್ಜೆ ಹೆಜ್ಜೆಗೂ, ಹೆಜ್ಜೆ ಹೆಜ್ಜೆಗೂ, ಹೆಜ್ಜೆ ಹೆಜ್ಜೆಗೂ. ಕಾಡಿನಿಂದ ವಾಪಸ್ ಬಂದ ಮೇಲೆ ಅವನು ಮೊದಲು ಹೋಗಿ ಮಾತಾಡಿಸಿದ್ದು ಕೌಸಲ್ಯನ್ನೆಲ್ಲ, ಕೈಕೇಯಿಯನ್ನ. ಯಾರು ಕಾಡಿಗೆ ಕಳಿಸಿರ್ಲು ಅವಳನ್ನ ಮೊದಲು ಮಾತಾಡಿಸಿದ್ದವನು. ಇದೆಲ್ಲವ ಸಂಸ್ಕಾರ ಅಂತಂದ್ರೆ, ಇದೆಲ್ಲವ ಸಂಸ್ಕೃತಿ ಅಂತಂದ್ರೆ, ಪ್ರೀತಿಯ ಬಂಧುಗಳೇ, ಹೇಳ್ತಾ ಹೋದ್ರೆ ಶಿವರಾತ್ರಿ ಆಗ್ಬಿಡುತ್ತೆ. ಅದಕ್ಕೋಸ್ಕರವೇ ಒಬ್ಬ ತ್ಯಾಗಿ ಹುಟ್ಟಬೇಕು. ಪರಮ ಪೂಜ್ಯರು ಒಬ್ಬ ತ್ಯಾಗಿ, ಅವರ ಅತ್ಯಂತ ತ್ಯಾಗಿ ಅಲ್ಲ, ಅದ್ಭುತ ತ್ಯಾಗಿ. ಇಲ್ಲ ಅಂತ ನೆನ್ಪಿಟ್ಕೊಳ್ಬೇಕು, ನೆನ್ಪಿಟ್ಕೊಳ್ಳಿ. ಕೇವಲ ಬಟ್ಟೆ ಹಾಕೊಂಡು ಬಿಟ್ರೆ ಯಾವುದೇ ರೀತಿಯ ಶಕ್ತಿ ಒಳಗಡೆ ಜಾಗೃತವಾಗುವುದಿಲ್ಲ. ಬಟ್ಟೆ ಹಾಕೊಂಡವರು ಸಾವಿರಾರು ಜನ. ಯಾವ ಯಾವ ಕಾರಣಕ್ಕೆ ಬಟ್ಟೆ ಹಾಕೊಳ್ತಾರೆ ದೇವರೇ ಬಲ್ಲ. ಕಾವಿ ಬಟ್ಟೆ ಹಾಕೊಂಡವರು ಬಹಳ ಜನ. ಕೇವಲ ಬಟ್ಟೆ ಹಾಕೊಂಡ್ರೆ ತ್ಯಾಗಿಗಳಾಗಲ್ಲ. ಮಹತ್ತರವಾದ ಉದ್ದೇಶಗಳನ್ನ, ಮಹತ್ತರವಾದಂತ ಧ್ಯೇಯಗಳನ್ನ, ಉದಾತ್ತತೆಯನ್ನ, ವೈಶಾಲ್ಯವನ್ನ, ಸಂಸ್ಕಾರ ಸಂಸ್ಕೃತಿಗಳನ್ನ ಜನರಲ್ಲಿ ನೆಲೆಗೊಳಿಸಬೇಕು ಅನ್ನುವ ಉದ್ದೇಶಕ್ಕೆ ಬದ್ಧರಾಗಬೇಕು, ಅವರೇ ನಿಜವಾದ ತ್ಯಾಗಿಗಳು. ಆ ಪರಂಪರೆಯನ್ನು ನಾವು ಈ ಮಠದಲ್ಲಿ ನಾವು ನೋಡ್ತಾ ಇದ್ದೇವೆ. ಚನ್ನಬಸವ ಶಿವಾಚಾರ್ಯರಲ್ಲಿ ನೋಡಿದ್ವಿ, ಅದೇ ಜಾಡಿನಲ್ಲಿ, ಅದೇ ದಿಕ್ಕಿನಲ್ಲಿ ಚನ್ನವೀರ ಶಿವಾಚಾರ್ಯರು ಕೂಡ ನಡೀತಾ ಇದ್ದಾರೆ. ಈ ಮಠದ ನೆನಪಿಟ್ಕೊಳ್ಳಿ, ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೇನೆ. ಎಷ್ಟೋ ಕಡೆ ಜನರನ್ನು ನೋಡ್ತೇನೆ, ಇನ್ನೂ ಹೆಚ್ಚಿನ ಜನರನ್ನು ನೋಡ್ತೇನೆ. ಆದರೆ ನಿಮ್ಮ ಶಿಸ್ತು, ನಿಮ್ಮ ಸಂಯಮ,
ಕಳೆದ 4 ಗಂಟೆಗಳಿಂದ ಇಲ್ಲಿ ಕುಳಿತಿದ್ದೀರಿ. ಇಷ್ಟು ಶಿಸ್ತುಬದ್ಧ, ಇಷ್ಟು ಸಂಯಮದಿಂದ ಕೂಡಿದ ಸಭೆಯನ್ನ ನಾವು ನೋಡಿ ಬಹಳ ಅಪರೂಪ. ಜನ ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ, ಆದ್ರೆ ನೆನ್ಪಿಟ್ಕೋಬೇಕು, ಸಂಖ್ಯೆ ಮುಖ್ಯ ಅಲ್ಲ, ಸಂಖ್ಯೆ ಅಲ್ಲ ಮುಖ್ಯ, ಕ್ವಾಂಟಿಟಿ ಮುಖ್ಯ, ಯಾವ ಕಾಲಕ್ಕೂ ಅಲ್ಲ, ಕ್ವಾಲಿಟಿ ಮುಖ್ಯ. ಬಂಗಾರದ ಅಂಗಡಿನಲ್ಲಿ ಗಿರಾಕಿಗಳು ಬಹಳ ಜನ ಇರೋದಿಲ್ಲ, ಹಾಗಂತ ಹೇಳಿ ಬಂಗಾರದ ಅಂಗಡಿ ಉದ್ದಿನ ಬೇಳೆ ಅಂಗಡಿಗಿಂತ ಸಣ್ಣದು ಅಂತ ಅನ್ಬಾರದು. ನಾವು ಬಂಗಾರದ ಅಂಗಡಿ ಬಂಗಾರದ ಅಂಗಡಿ, ಸಂಖ್ಯೆ ಮುಖ್ಯವಲ್ಲ, ಎಂಥ ಜನ ಬಂದ್ರು, ಹೇಗೆ ವರ್ತಿಸಿದ್ರು, ಅವರ ಸಂಯಮ ಹೇಗೆ, ಅವರ ಶಿಸ್ತು ಹೇಗೆ, ಅವರ ಮನೋ ನಿಗ್ರಹ ಹೇಗೆ, ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಾನೇನಾದರೂ ಬಂದಿರಲಿಲ್ಲ ಅಂತಂದ್ರೆ ಒಂದು ದೊಡ್ಡ ಏನನ್ನೋ ಒಂದು ಕಳ್ಕೊಳ್ತಾ ಇದ್ದೆ. ಇವತ್ತು ಇಡೀ ಪ್ರಪಂಚ ಭಾರತೀಯ ಸಂಸ್ಕೃತಿಯನ್ನ ಗುರುತಿಸ್ತಾ ಇದೆ, ಇಡೀ ಪ್ರಪಂಚವೇ ನಮ್ಮ ಕಡೆ ನೋಡ್ತಾ ಇದೆ. 5 ವರ್ಷಗಳ ಹಿಂದೆ ರೋಮ್ ನಗರದಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇ ಅದರ ಕಾರ್ಯಕ್ರಮವನ್ನ ಈಡೇರಿಸಿಕೊಡೋದಕ್ಕೆ ನನಗೆ ಒಂದು ಆಹ್ವಾನ ಬಂದಿತ್ತು. ರೋಮ್ ನಗರದಲ್ಲಿ ಇಂಡಿಯಾ ದೇಶದ ಆಫೀಸ್ ಇದೆ, ಅಂಬಾಸಿಡರ್ಸ್ ಆಫೀಸ್, ಇಂಡಿಯನ್ ಅಂಬಾಸಿಡರ್ ರೋಮ್ ನಗರದಲ್ಲಿ ಇರ್ತಾರೆ ಅವರು. ಮತ್ತು ಇನ್ನೊಂದು ನಗರ ಇದೆ ಇಟಲಿನಲ್ಲಿ ಮಿಲಾನ್, ಮಿಲಾನೋ ಅಥವಾ ಮಿಲಾನ್, ಈ ಎರಡೂ ನಗರಗಳಿಂದ ನನಗೆ ಆಹ್ವಾನ ಬಂದಿತ್ತು, ನೀವು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬರಬೇಕು. ಬಹಳ ಅದ್ಭುತ, ಪಾಶ್ಚಾತ್ಯ ದೇಶದಲ್ಲಿ ಇವತ್ತು ಯೋಗಾಸನ ಅನ್ನುವಂಥದ್ದು ಹುಚ್ಚು ಹಿಡಿದು ಬಿಟ್ಟಿದೆ. ಅವರಿಗೆ ಅಮೆರಿಕ ನೋಡಿ, ಇಡೀ ಯುರೋಪ್ ನೋಡಿ, ಯೋಗಾಸನ ಅನ್ನುವಂಥದ್ದು ಹುಚ್ಚು ಹುಚ್ಚೇ ಹಿಡಿದೋಗಿದೆ ಅವರಿಗೆ. ಯೋಗ, ಭರತನಾಟ್ಯ, ಸಂಗೀತ, ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಆಯುರ್ವೇದ, ಇದೆಲ್ಲದರ ಹುಚ್ಚೇ ಹಿಡಿತಾ ಇದೆ. ಕರೋನಾ ಬಂದ ಮೇಲೆ ಆಯುರ್ವೇದ ಕಡೆಯಿಂದ ವಿಶೇಷವಾದ ಗಮನ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಪ್ಯಾರಿಸ್ ನಗರಕ್ಕೆ ಹೋಗಿದ್ದೆ. ಪ್ಯಾರಿಸ್ ನಗರದ ಹೊರವಲಯದಲ್ಲಿ ಒಂದು ದೊಡ್ಡ ರಾಮಕೃಷ್ಣ ಆಶ್ರಮ ಇದೆ, ಲಂಡನ್ ನಲ್ಲಿದೆ, ಬರ್ಲಿನ್, ಜಿನೆವಾ, ಸುಮಾರು 10-15 ದೊಡ್ಡ ಮಾಸ್ಕೋ, ದೊಡ್ಡ ದೊಡ್ಡ ನಗರಗಳಲ್ಲಿ ರಾಮಕೃಷ್ಣ ಆಶ್ರಮ ಆಗಿ ಸುಮಾರು 60-70 ವರ್ಷಗಳಾಗಿ ಹೋಗಿವೆ. ಸ್ವಾಮಿ ವಿವೇಕಾನಂದರ ಪ್ರಭಾವ, ಆ ಪುಣ್ಯಾತ್ಮ ಹೋದ ಕಡೆ ಒಂದೊಂದು ಇವತ್ತು ದೊಡ್ಡ ದೊಡ್ಡ ರಾಮಕೃಷ್ಣ ಆಶ್ರಮಗಳು, ಸಾವಿರಾರು ಜನ ಭಕ್ತರು ಈಗಾಗಲೇ ನಿರ್ಮಾಣ ಆಗಿದೆ. ಪ್ಯಾರಿಸ್ ರಾಮಕೃಷ್ಣ ಆಶ್ರಮದಲ್ಲಿ ನಾನಿದ್ದಾಗ ಅಲ್ಲಿ ಒಂದು ಯೋಗ ಕ್ಯಾಂಪ್, ಹೇಗಿದ್ರು ಇಂಟರ್ನ್ಯಾಷನಲ್ ಯೋಗ ಡೇ ಅಲ್ವಾ, ಯೋಗ ಕ್ಯಾಂಪ್ ನಡೀತಾ ಇತ್ತು. ಒಂದು 100 ಜನ ಬೇರೆ ಬೇರೆ ದೇಶ, ಸ್ವಿಟ್ಜರ್ಲ್ಯಾಂಡ್ ಇಂದ ಬೇರೆ ಬೇರೆ ದೇಶಗಳಿಂದ ಬಂದಿದ್ರು. ಸ್ವಿಟ್ಜರ್ಲ್ಯಾಂಡ್ ಅನ್ನೋ ಒಬ್ಬಳು ಲೇಡಿ ಕ್ಯಾಂಪ್ ಮುಗಿದ ಮೇಲೆ ಬಂದು ನಾನು ನಮಸ್ಕಾರ ಮಾಡಿದ್ರು. ನಾನು ಕೇಳಿದೆ ಅವಳು, ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರೇನು ಅಂತ ಕೇಳಿದೆ. ಆಕೆ ಹೇಳ್ತಾಳೆ, ಮೈ ನೇಮ್ ಈಸ್ ಈಶ್ವರಿ, ಈಶ್ವರಿ. ನನಗೆ ಗೊಲ್ಸ್ ಅನಿಸ್ತು, ಇಂಡಿಯನ್ ಲೇಡಿ ಅಲ್ಲ ಈಶ್ವರಿ, ಹೇಗಾಗ್ತಾಳೆ? ಮತ್ತೆ ಪ್ರಶ್ನೆ ಕೇಳಿದೆ, ಇಸ್ ಇಟ್ ರಿಯಲಿ ಯುವರ್ ನೇಮ್, ಇಸ್ ಇಟ್ ಯುವರ್ ಒರಿಜಿನಲ್ ನೇಮ್, ನಿನ್ನ ಮೊದಲನೇ ಹೆಸರು ನಿಜಕ್ಕೂ ನಿನ್ನ ಸದೇನಾ ಕೇಳಿದ್ರ. ಆಕೆ ಹೇಳ್ತಾಳೆ, ನೋ, ಅರ್ಲಿಯರ್ ಐ ವಾಸ್ ಇಸಾಬೆಲ, ನೌ ಐ ಹ್ಯಾವ್ ಬಿನ್ ಚೇಂಜ್ಡ್ ಇನ್ ಟು ಈಶ್ವರ್. ಮೊದಲು ನಾನು ಇಸಾಬೆಲ, ಇಸಾಬೆಲ ಕ್ರಿಶ್ಚಿಯನ್ ಹೆಸರು, ಅವಳು ಕ್ರಿಶ್ಚಿಯನ್ ಹುಟ್ಟಿದವರ ಅಪ್ಪ ಅಮ್ಮ ಹೇಳ್ಬಿಟ್ಟು. ಸ್ವಿಟ್ಜರ್ಲೆಂಡಿನ ಝೂರಿಕ್ ನಗರ, ಸ್ವಿಟ್ಜರ್ಲೆಂಡ್ ಹೇಳ್ಬಿಟ್ಕೊಳ್ಳಿ, ಅಮೆರಿಕ ಏನಿಲ್ಲ, ಸ್ವಿಟ್ಜರ್ಲೆಂಡ್ ಮುಂದೆ. ಯಾಕೆ? ಪ್ರಪಂಚದ ಎಲ್ಲ ದುಡ್ಡು ಅಲ್ಲೇ ಇರೋದು, ಅದೆಲ್ಲ ಒಳ್ಳೆ ದುಡ್ಡೇನಿಲ್ಲ, ಬೇರೆ ದುಡ್ಡೇ ಜಾಸ್ತಿ ಇರೋದು. ಒಳ್ಳೇದೋ ಕೆಟ್ಟದ್ದು, ಒಳ್ಳೇದಾದ್ರೂ ಅಷ್ಟೇ ಬೆಲೆ, ಕೆಟ್ಟದ್ದಾದ್ರೂ ಅಷ್ಟೇ ಬೆಲೆ. 500 ರೂಪಾಯಿ ಬೆಲೆ ಚೇಂಜ್ ಆಗುತ್ತಾ? ಇದು ಬೆವರು ಸುರಿಸಿ ಬೆಳೆಸಿದ್ದು ಅಂತ 500 ರೂಪಾಯಿ ಬೆಲೆ ಜಾಸ್ತಿ ಆಗೋದು, ಇದು ಕದ್ದಿದ್ದು ಮತ್ತೆ ಕಡಿಮೆ ಆಗೋದು ಏನಿರಲ್ವ? ಎಲ್ಲ ದುಡ್ಡು ಅಲ್ಲೇ ಇದೆ. ಅಮೆರಿಕ ನಾಚ್ಕೋಬೇಕು, ಹಾಗಿದೆ ಸ್ವಿಟ್ಜರ್ಲೆಂಡ್. ಅಲ್ಲಿಂದ ಬಂದವಳು, ಯೋಗ ಕ್ಯಾಂಪ್ ಮುಗಿದಿದೆ, ಸ್ವಾಮೀಜಿ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಪ್ಲೇಸ್, ಪ್ಲೀಸ್ ಬ್ಲೆಸ್ ಮೀ, ನಮ್ಮೂರಿಗೆ ಹೊರಟಿದ್ದು ವಾಪಸ್ ಹೊರಟಿದ್ದೇನೆ, ಆಶೀರ್ವಾದ ಮಾಡಿ ಅಂತ ಬಗ್ಗಿದ್ದು ನನ್ನ ಮುಂದೆ. ಇದು 2 ನಿಮಿಷ ನಾನು ಮಾತು ಮುಗಿಸ್ತೇನೆ. ನಾನು ಅವಳು ಕೇಳಿದೆ, ವಾಟ್ ಶುಡ್ ಐ ಬ್ಲೆಸ್ ಯು ವಿತ್, ನನಗೆ ಏನಂತ ಆಶೀರ್ವಾದ ಮಾಡಲಿ, ಕೇಳಿಸ್ಕೊಳ್ಳಿ. ಅವಳು ಕೊಟ್ಟ ಉತ್ತರ, ನಾವೆಲ್ಲ ಕಣ್ಣು ತೆರಿಬೇಕು, ನಮ್ಮ ಕಣ್ಣು ತೆರಿಸುತ್ತೆ, ನಿನಗೇನಂತ ಆಶೀರ್ವಾದ ಮಾಡಲಿ. ಆಕೆ ಹೇಳ್ತಾಳೆ, ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ನನ್ನ ಮುಂದಿನ ಜನ್ಮದಲ್ಲಿ ನಾನು ಇಂಡಿಯಾದಲ್ಲಿ ಹುಟ್ಟಲಿ ಅಂತ ಆಶೀರ್ವಾದ ಮಾಡಿ. ಅಮೆರಿಕ ದೇಶದ ಸುಪ್ರಸಿದ್ಧ ನಟಿ ತನ್ನ ಮಗನಿಗೆ ಕೃಷ್ಣ ಅಂತ, ಮಗಳಿಗೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾಳೆ. ನಂಬರ್ 1 ನಟಿ ಅಮೆರಿಕದವಳು. ನಟ
ಅವನು ಕೂಡ ತನ್ನ ಮಕ್ಕಳಿಗೆ ಈ ತರ ಹರೇ ಕೃಷ್ಣ ಅದ ಇಸ್ಕಾನ್ ಅಂತಿದೆ, ಆ ಇಸ್ಕಾನ್ ಭಕ್ತರು. ರಷ್ಯಾ ದೇಶದಲ್ಲಿ 20 ವರ್ಷಗಳ ಹಿಂದೆ ಒಬ್ಬ ಹಿಂದೂ ಇರಲಿಲ್ಲ, ಇವತ್ತು 25 ಲಕ್ಷ ಜನ ಹಿಂದೂ ಇದ್ದಾರೆ ರಷ್ಯಾ. ಯುರೋಪಿನ ಹಲವಾರು ನಗರಗಳಲ್ಲಿ ಶಿವರಾತ್ರಿ ಪೂರ್ತಿ ಶಿವನಿಗೆ ಅಭಿಷೇಕ ಮಾಡಿಕೊಂಡು ರುದ್ರ ಹೇಳಿಕೊಂಡು ಅಭಿಷೇಕ ಮಾಡ್ತಾರೆ. ಅವರೆಲ್ಲ 20 ವರ್ಷದ ಹಿಂದೆ ರುದ್ರ ಅಂದ್ರೆ ಏನಂತ ಗೊತ್ತಿರಲಿಲ್ಲ ಅವರಿಗೆ. ಮೊನ್ನೆ ತಾನೆ ನಾನು ಅಬುಧಾಬಿ ದೇಶಕ್ಕೆ ಹೋಗಿದ್ದೆ. ಅಲ್ಲಿಯ ಸುಲ್ತಾನನ ಪರ್ಸನಲ್ ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ನನಗೆ ಆಗಿರ್ತಾರೆ, ಅವರನ್ನು ಸುಮಾರು 45 ನಿಮಿಷ ಒಂದು ಗಂಟೆ ಕಾಲ ಅವ್ರ ಜೊತೆಯಲ್ಲಿ ಟೈಮ್ ಕಳೆದೆ. ಅವರು ಅಮೆರಿಕದಲ್ಲಿ ಎಜುಕೇಶನ್ ಪಡ್ಕೊಂಡವರು. ಇಂಡಿಯನ್ ಫಿಲಾಸಫಿ ನನಗೆ ಬಹಳ ಇಂಟ್ರೆಸ್ಟ್ ಇದೆ ಸ್ವಾಮೀಜಿ. ಮುಸ್ಲಿಂ ಸುಲ್ತಾನನ ಪರ್ಸನಲ್ ಅಸಿಸ್ಟೆಂಟ್, ಸುಲ್ತಾನನ ಕಸಿನ್, ಅವರೇ ಅವರವರವರೇ ಅವ್ರ ಫ್ಯಾಮಿಲಿನಲ್ಲೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಸುಲ್ತಾನ್ ಆಗ್ತಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆಗ್ತಾರೆ. ಸುಮಾರು 3/4 ಗಂಟೆ ನನ್ನ ಜೊತೆ ಅವರು ಚರ್ಚೆ ಮಾಡಿದ್ದೇನು ಅಂತಂದ್ರೆ ಇಂಡಿಯನ್ ಫಿಲಾಸಫಿ ಬಗ್ಗೆ. ನಿಮ್ಮಲ್ಲಿ ಅದ್ವೈತ ವೇದಾಂತ ಅಂತ ಒಂದು ಇದೆಯಲ್ಲ, ಅದು ನನಗೆ ಬಹಳ ಹಿಡಿಸ್ತು. ಹೇಳಿದ್ರು ನಾನು ಹಾರ್ವರ್ಡ್ ಯೂನಿವರ್ಸಿಟಿಗೆ ಒಂದು ವಿಸಿಟ್ ಕೊಟ್ಟಿದ್ದೆ, ಅಲ್ಲಿಯ ಟಾಪರ್ಸ್ ಅಲ್ಲಿ ಒಂದು ಲೇಡಿ ಹೆಸರು ನೋಡಿದೆ. ಆ ಲೇಡಿ ಮತ್ತಾರೂ ಆಗಿರ್ಲಿಲ್ಲ, ಗ್ರೀಸ್ ದೇಶದ ರಾಣಿ ಆಗಿದ್ಲು. ಅವಳ ಬಗ್ಗೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಸ್ವಲ್ಪ ಹಾಗೆ ಕೆದಕ್ತಾ ಕೆದಕ್ತಾ ಆಮೇಲೆ ನೋಡಿದೆ, ಅವಳು ನಿಮ್ಮ ದೇಶದಲ್ಲಿ ಕಾಂಚಿ ಅಂತ ಒಂದು ಊರಿದೆಯಂತೆ, ಅಲ್ಲಿಯ ಶಂಕರಾಚಾರ್ಯರ ಸಂಪರ್ಕಕ್ಕೆ ಬಂದು. ಅವಳು ಸಂಪರ್ಕಕ್ಕೆ ಬರೋದ ಕಾರಣ ಏನು ಅಂದ್ರೆ, ಕೆನಡಿ ಫ್ಯಾಮಿಲಿಗೂ ಆ ಶಂಕರಾಚಾರ್ಯರಿಗೂ ಒಂದು ಸಂಪರ್ಕ ಇತ್ತಂತೆ. ಎಡ್ವರ್ಡ್ ಕೆನಡಿ ಅನ್ನುವಂಥವ್ರು ಎರಡು ವರ್ಷಕ್ಕೊಂದ್ಸಲ ಅದು ಬರ್ತಿದ್ರಂತೆ. ಇವಳು ಗ್ರೀಸ್ ದೇಶದ ರಾಣಿ, ಅದು ಕೆನಡಿ ಫ್ಯಾಮಿಲಿ, ಇವರಿಬ್ರು ಫ್ರೆಂಡ್ಸು. ಆಮೇಲೆ ನನಗೆ ಗೊತ್ತಾಯಿತು ಆ ಗ್ರೀಸ್ ದೇಶದ ರಾಣಿಗೆ ಇಂಡಿಯನ್ ಫಿಲಾಸಫಿ ಅದ್ರ ಬಹಳ ಇಂಟ್ರೆಸ್ಟ್ ಇತ್ತು ಅಂತ. ನಾನು ಹಾಗೆ ಓದ್ತಾ ಬಂದ್ರೆ ನನಗೂ ಕೂಡ ಈ ಅದ್ವೈತ ಫಿಲಾಸಫಿ ಅದ್ರ ಬಹಳ ಇಂಟ್ರೆಸ್ಟ್ ಬಂತು. ಎಕ್ಸಾಕ್ಟ್ಲಿ ನನ್ನ ಕೆಲವೊಂದು ಅದರ ಡೌಟ್ಸ್ ಇದೆ, ನೀವು ಸ್ವಲ್ಪ ಹೇಳಬಲ್ಲ. 3/4 ಗಂಟೆ ನನ್ನ ಜೊತೆ ಚರ್ಚೆ ಮಾಡಿದ್ರು ಬಂಧುಗಳೇ. ಆ ಕಡೆ ಸ್ವಿಟ್ಜರ್ಲೆಂಡ್ ಇಂದ ರಾಣಿ ನೋಡಿ, ಈ ಕಡೆ ರಷ್ಯಾ ನೋಡಿ, ಈ ಕಡೆ ಸುಲ್ತಾನ ನೋಡಿ. ಇದೇ ಸುಲ್ತಾನ ಇನ್ನೊಂದು ತಿಂಗಳ ನಂತರ ಮೋದಿಯವರು ಅಬುಧಾಬಿನಲ್ಲಿ ಒಂದು ಟೆಂಪಲ್ ಉದ್ಘಾಟನೆ ಹೋಗ್ತಿದ್ದಾರೆ, ಅವಾಗ ಸುಲ್ತಾನ ಬರ್ತಾ ಇದ್ದಾರೆ. ಸುಲ್ತಾನರೇ ಹೇಳಿದ್ರು ಇವರ ಪ್ರೈಮ್ ಮಿನಿಸ್ಟರ್ ಇಸ್ ಕಮಿಂಗ್, ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಿ ಇನಾಗ್ರೇಷನ್ ಆಫ್ ದ ಟೆಂಪಲ್, ಎ ಸ್ಪ್ಲೆಂಡೆಡ್ ಎ ಮಾರ್ವೆಲಸ್ ಟೆಂಪಲ್ ಇಸ್ ಕಮಿಂಗ್ ವಿತ್ ಸ್ವಾಮೀಜಿ, ಯು ಪ್ಲೀಸ್ ಟ್ರೈ ಟು ಕಮ್ ಓವರ್ ದೇ, ದಟ್ ದೇರ್ ವಿಲ್ ಬಿ ಅನದರ್ ಒಕೇಶನ್ ಫಾರ್ ಅಸ್ ಟು ಮೀಟ್, ಸಿಟ್ ವಿದಿನ್ ಫಾರ್ ಎ ವೈಲ್ ಅಂಡ್ ಡಿಸ್ಕಸ್ ಆಲ್ ದೀಸ್ ಸಟಲ್ ಇಶ್ಯೂಸ್ ಪರ್ಟೈನಿಂಗ್ ಟು ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇನ್ ಯುವರ್ ಓನ್ ಫಿಲಾಸಫಿ. ಇದೆಲ್ಲ ಏನು ಹೇಳುತ್ತೆ ಗೊತ್ತಾ, ಇಡೀ ಜಗತ್ತು ಇವತ್ತು ಭಾರತದ ಕಡೆ ನೋಡ್ತಾ ಇದೆ, ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ಆದರೆ ಭಾರತೀಯರಾದ ನಾವು ಎಷ್ಟು ಮಟ್ಟಿಗೆ ಇದರಲ್ಲಿ ಹೆಮ್ಮೆ ಪಟ್ಕೊಳ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ಇದನ್ನು ಜೀರ್ಣಿಸ್ಕೊಳ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ಇದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ, ಆ ಪ್ರೇರಣೆ ಆ ಪ್ರಚೋದನೆ ನೆನ್ಪಿಟ್ಕೊಳ್ಳಿ. ಅವೆಲ್ಲ ಒಳಗಡೆ ಬರಬೇಕು ಅಂದರೆ ನಮಗೆ ಸಂಸ್ಕಾರಗಳು ಬೇಕು, ಸಂಸ್ಕಾರಗಳು ಬೇಕು ಸಾರ್ವತ್ರಿಕವಾಗಿ. ಊರಿಗೆ ಊರೇ, ಎಷ್ಟೋ ಜನ ದೇವಸ್ಥಾನಕ್ಕೆ ಬಂದಿರಲ್ಲ, ಪೂಜೆ ಮಾಡಿರಲ್ಲ, ಆದರೆ ಊರಿಗೆ ಊರೇ ದೇವಸ್ಥಾನಕ್ಕೆ ಬಾರದವರು ಪೂಜೆ ಮಾಡಿದವರು ಇವರೆಲ್ಲರನ್ನೂ ಸೇರಿಸ್ಕೊಂಡು ನಮ್ಮವರು ದೊಡ್ಡ ಪೂಜೆ 2-3 ಸಲ ದೊಡ್ಡ ಪೂಜೆ ಮಾಡ್ತಿದ್ರು. ಊರಿನ ಎಲ್ಲರನ್ನೂ ಸೇರಿಸ್ಕೊಂಡು ಆ ದೊಡ್ಡ ಪೂಜೆಯೇ ಜಾತ್ರೆ, ಎಲ್ಲರನ್ನೂ ಸೇರಿಸ್ಕೊಂಡು ಮಾಡುವಂಥ ಮಹಾಪೂಜೆ. ಹೀಗಾಗಿ ಜಾತ್ರೆ ಅನ್ನೋದಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಅದರಲ್ಲೂ ಪೂಜ್ಯರಂಥ ಮಹಾತ್ಮರು ಅದರ ಒಂದು ನೇತೃತ್ವ ವಹಿಸಿದೆ. ಹಾರ್ಕೂರು ಮಠದಂಥ ಒಂದು ಅದ್ಭುತ ಪರಂಪರೆ, ಚನ್ನಬಸವ ಶ್ರೀಗಳಂಥ ತಪಸ್ವಿಗಳಿರ್ತಕ್ಕಂಥ ಪರಂಪರೆ, ಆ ಪರಂಪರೆಯಿಂದ ಇರತಕ್ಕಂಥ ದೇವಸ್ಥಾನ ಮಠ, ಜಾತ್ರೆಗಳಿದ್ದರೆ ಇದರಲ್ಲಿ ಭಾಗವಹಿಸಿದಂಥ ನೀವೇ ಧನ್ಯರು. ಆ ನಿಮ್ಮ ಧನ್ಯತಾ ಸ್ಥಿತಿ ಮತ್ತಷ್ಟು ಮಗದಷ್ಟು ಏರಲಿ. ಇಲ್ಲಿರ್ತಕ್ಕಂಥ ಎಲ್ಲ ಪೂಜ್ಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ, ಪರಮಾತ್ಮನ ಕೃಪೆ ನಿಮ್ಮೆಲ್ಲರ ಮೇಲೆ ನಿರಂತರ ಇರಲಿ ಅಂತ ಹೇಳಿ, ಮತ್ತು ನನಗೆ ಈ ಅದ್ಭುತವಾದ ಅವಕಾಶ, ಈ ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಪೂಜ್ಯರಿಗೆ ಧನ್ಯವಾದ ಹೇಳಲು ಮಾತು ತಿಳಿಸ್ತೇನೆ. ನಮಗೆ